ಪ್ರಾರಂಭದಲ್ಲಿ ನಾನು ಶ್ರೀ ಪಯಸ್ವಿ ದತ್ತ ಅವರಲ್ಲಿ ಕ್ಷಮಿಸ್ತಾ ಇದ್ದೇನೆ. ಕೆಲವು ಅನಿವಾರ್ಯ ಕಾರಣಗಳಿಂದ ಗಡಿಬಿಡಿಯಲ್ಲಿ ಸರಿಯಾದ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಮಹತ್ವದ ಸೌಭಾಗ್ಯ, ನಾನು ಇವರ ಹೆಸರನ್ನು ಅಷ್ಟು ಉದ್ದ ಕೇಳಲಿಕ್ಕೆ ಹೋಗುವುದಿಲ್ಲ. ಕಾರಣ ಅವರನ್ನು ದತ್ತಣ್ಣ ಅಂತ ಹೇಳಿದ್ರೆ ಅದೊಂದು ಅನ್ಯೋನ್ಯತೆ ಹೆಚ್ಚು ಬರುತ್ತದೆ. ದತ್ತಣ್ಣ ಅವರು ಬಂದಿದ್ದಾರೆ, ನಾವು ಕೂಡ ಅವರನ್ನು ನಮ್ಮ ವಾರ್ಷಿಕೋತ್ಸವಕ್ಕೆ ಕರೆಯಲು ಹೋಗಿದ್ದಾಗ ಒಂದು 10 ನಿಮಿಷ ನಮ್ಮಲ್ಲಿ ಮಾತನಾಡಿ 99% ನಾನು ನಿಮ್ಮ ವಾರ್ಷಿಕೋತ್ಸವಕ್ಕೆ ಬರುತ್ತೇನೆ, 1% ಬರದಿದ್ದರೆ ನನ್ನನ್ನು ಕ್ಷಮಿಸಬೇಕು, ಆದರೂ ನಿಮ್ಮ ಶಾಲೆಗೆ ನಾನು ಖಂಡಿತ ಬರುತ್ತೇನೆ ಅಂತ ಹೇಳಿ ಇಂದು ನಮ್ಮೊಂದಿಗಿದ್ದಾರೆ. ಇವರು ಕರ್ನಾಟಕದ ದೇಶದ ಸರಳ ಸಜ್ಜನ ಪ್ರಾಮಾಣಿಕ ಒಬ್ಬ ರಾಜಕಾರಣಿಯಾಗಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರೊಂದು ಮಾದರಿ ಶಿಕ್ಷಕರಾಗಿದ್ದಾರೆ. ಅವರು ತಮ್ಮ MLA ಅವಧಿಯಲ್ಲಿಯೂ ಕೂಡ ಅಲ್ಲಿನ ಕೆಲವು ಎಲ್ಲ ಕಡೂರು ಅವರ ಕ್ಷೇತ್ರದ ಹೆಚ್ಚಿನ ಶಾಲೆಗಳಲ್ಲಿ ಹೋಗಿ ಪಾಠ ಮಾಡುತ್ತಿದ್ದರು ಎಂದು ಅವರೇ ಹೇಳಿದ್ದಾರೆ. ನಾನು ಆಯಶಾ ಸ್ಕೂಲಿನ ಸಣ್ಣ ಪರಿಚಯ ನೀಡುತ್ತಾ ಅವರನ್ನು ಸ್ವಾಗತಿಸುತ್ತೇನೆ. ಮಾಡುತ್ತಿದ್ದೇನೆ ಅಂತ ಹೇಳಿ ಈ ಸ್ಥಳವನ್ನು ಅವರ ಮಗನಲ್ಲಿ ಹೇಳಿ ಬಿಡುತ್ತಾರೆ. ಆ ಮಗನಿಗೆ ನಮ್ಮಂತ ಒಂದು 10-15-20 ಜನರ ಗೆಳೆತನವಿತ್ತು. ಅವರು ಅದನ್ನು ನಮ್ಮಲ್ಲಿ ಹೇಳಿದಾಗ ನಾವು ಅವರೊಂದಿಗೆ ಕೈಜೋಡಿಸಿ 10 ವರ್ಷಗಳ ಹಿಂದೆ ಆ ಪರಮಾತ್ಮನು ನಮ್ಮೊಂದಿಗಿದ್ದಾನೆ. ಕಾರಣ ಇದೊಂದು ಚಾರಿಟಿ ಸಂಸ್ಥೆಯಲ್ಲ, ಒಂದು ಮಾರ್ಕನ್ನು ಕಳಿಸುವಂತ ಒಂದು ಮಾರ್ಕ್ ಕಳಿಸುವಂತರು. ದೇವರದಿಂದ ಅವಳೊಂದು BDS ಪಾಸ್ ಆಗಿದ್ದಾಳೆ, ಅವಳು ಇಂಟರ್ಸ್ ಗಳಿದ್ದಾಳೆ. ಅದೇ ರೀತಿ ಮತ್ತೊಬ್ಬಳು ಅವಳ ಗೆಳತಿ ಇಸ್ಮತ್ ಎಂಬ ಹುಡುಗಿ ಕೂಡ ಒಂದು BDS ಆಗಿ ಅವಳು ಕೂಡ ಇಂಟರ್ಸ್ ಗಳಿದ್ದಾಳೆ. ಆದ್ದರಿಂದ ನಮ್ಮ ಕಲಿಕೆಯಲ್ಲಿ ನಮ್ಮದು ಯಾವುದೇ ಹೊಂದಾಣಿಕೆ ಇಲ್ಲ, ಯಾವುದೇ ಕಾಂಪ್ರಮೈಸ್ ಇಲ್ಲ. ಅದೇ ರೀತಿ 100% ಬರಬೇಕು ಎಂಬ ಯಾವುದೇ ದೊಡ್ಡ ಒಂದು ಇದು ಕೂಡ ಇಲ್ಲ, ಒತ್ತಡವೂ ಇಲ್ಲ. ಒಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬರಬೇಕು ಎಂಬುದು ಮಾತ್ರ ನಮ್ಮ ಉದ್ದೇಶವಾಗಿದೆ. ಇದನ್ನೆಲ್ಲ ಮನಗಂಡು ದತ್ತಣ್ಣನವರು ಅಷ್ಟು ದೂರದಿಂದ ಇಲ್ಲಿಗೆ ಬರಲೇಬೇಕು ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರ ಸಮಯವನ್ನು ನಾನು ತೆಗೆದುಕೊಳ್ಳುವುದು ಸರಿಯಲ್ಲ. ಅವರನ್ನು ಆಯಶಾ ಎಜುಕೇಶನ್ ಟ್ರಸ್ಟ್, ಅದೇ ರೀತಿ ಇಲ್ಲಿನ ಪ್ರಾಂಶುಪಾಲರು ಮತ್ತು ಬೋಧಕರ ಬೋಧಕೇತರ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಮುಂದೊಂದು ಅವರು ನಮ್ಮೊಂದಿಗಿದ್ದಾರೆ ಎಂಬ ಆಶಾ ಭಾವನೆಯೊಂದಿಗೆ ಅವರನ್ನು ನಾನು ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಪ್ರಾಂಶುಪಾಲರು ಹೂಡಿಕೆಯೊಂದಿಗೆ ಅವರನ್ನು ಸ್ವಾಗತ. ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಅಮೀನ್ ಅವರೇ, ಇದೀಗ ತಾನೇ ನನ್ನ ಸ್ವಾಗತಿಸಿ ಈ ಶಾಲೆಯ ಚಟುವಟಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಂಥ ಜಲೀಲ್ ಅವರೇ, ಈ ಶಾಲೆಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಹಾಗೆ ಈ 9-10 ವರ್ಷಗಳಿಂದ ಈ ಶಾಲೆಯನ್ನು ಹಂತ ಹಂತವಾಗಿ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಕಟ್ಕೊಂಡು ಬರೋದಕ್ಕೆ ಪ್ರಾಮಾಣಿಕವಾದ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಈ ಶಾಲೆಯ ಎಲ್ಲ ಪ್ರಾಂಶುಪಾಲರು, ಪ್ರಿನ್ಸಿಪಾಲಾದಿಯಾಗಿ ಎಲ್ಲ ಶಿಕ್ಷಕ ವರ್ಗದವರೇ, ಹಾಗೇ ನನ್ನ ಎಲ್ಲ ಪುಟಾಣಿ ಮಕ್ಕಳೇ, ಈ ದಿನ ಮೊಟ್ಟ ಮೊದಲಿಗೆ ನಾವು ದೇವರನ್ನ ಸ್ಮರಣೆ ಮಾಡೋದರ ಜೊತೆಗೆ ಅಲ್ಲಾನ ಸ್ಮರಣೆ ಮಾಡೋದರ ಜೊತೆಗೆ ಮಹಾತಾಯಿ ಆಯಿಷಾ ಅವರನ್ನು ಕೂಡ ಸ್ಮರಿಸ್ಕೋಬೇಕು. ಕಾರಣ ಅವರು ತಮ್ಮ ಜಮೀನನ್ನು ಈ ಶಾಲೆಗೆ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಈ ಶಾಲೆ ಈ ರೀತಿ ನಡೆಯುವುದಕ್ಕೆ ಅನುಕೂಲವಾಗಿದೆ. ಅವರು ಕೊಟ್ಟಂಥ ದಾನ, ಹಾಗೆ ಈ ಸಂಸ್ಥೆಯವರು ಕೂಡ ಇದನ್ನು ಒಂದು ಧರ್ಮಾರ್ಥ ಸಂಸ್ಥೆಯಾಗಿ ಮಾಡಿ ವ್ಯಾಪಾರೀಕರಣವಾಗ್ತಿರೋ ಶಿಕ್ಷಣ ಕ್ಷೇತ್ರದಲ್ಲಿ
ನಿಮ್ಮಂಥ ಹೆಣ್ಣು ಮಕ್ಕಳಿಗೇನೆ ಅಂತಲೇ ವಿಶೇಷವಾಗಿ ಫೀಸ್ಗೆ ಜುಲುಮೆ ಮಾಡಿದೆ, ಡೊನೇಷನ್ ಕೇಳಿದೆ. ನಮ್ಮ ಹೆಣ್ಣುಮಕ್ಕಳಿಗೆ ಆದಷ್ಟು ಅವರ ಮನೆ ಬಾಗಿಲಿನಲ್ಲಿ ನಾವು ಶಿಕ್ಷಣ ಕೊಟ್ಟು, ಹೆಣ್ಣುಮಕ್ಕಳಲ್ಲಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಅಂದರೆ ಈ ಸಮಾಜದ ಒಳಗಡೆಯಲ್ಲಿ ಸ್ವಲ್ಪ ಕೀಳಾಗಿ ಕಾಣುವ ಸ್ವಭಾವ ಇದೆ. ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವರು ಸ್ವಾವಲಂಬಿಗಳಾಗಿ ಅವರೇ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅನ್ನುವಂಥ ಉದ್ದೇಶದಲ್ಲಿ ನಮ್ಮಂಥ ಪುರುಷರು ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಸಾಮಾನ್ಯವಾಗಿ ಎಲ್ಲ ಜಾತಿಯ ಹೆಣ್ಣುಮಕ್ಕಳಲ್ಲೂ ಅದು ಇದೆ. ಆದರೆ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಹೆಚ್ಚು ಇದರ ಕಷ್ಟ ಇದೆ. ಆ ಕಾರಣಕ್ಕೆ ನಮ್ಮ ಮುಸ್ಲಿಂ ಹೆಣ್ಣುಮಕ್ಕಳನ್ನು ವಿದ್ಯಾವಂತ ಹೆಣ್ಣುಮಕ್ಕಳನ್ನಾಗಿ ಮಾಡಿ ಅವರ ಬದುಕು ಭವಿಷ್ಯ ಚೆನ್ನಾಗಾಗುವ ಹಾಗೆ ಮಾಡೋಣ ಅಂಥೇಳಿ ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಈ ಆಡಳಿತ ಮಂಡಳಿಯ ಎಲ್ಲ ಹಿರಿಯರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ನಾನು ನಾಡಿದ ಕಾರ್ಯಕ್ರಮಕ್ಕೆ ಕರೆದಿದ್ದರು, ನನಗೆ ಪರಿಚಯ ಇಲ್ಲ, ಇವ್ರು ಯಾರ ಮುಖಾನೂ ನಾನು ನೋಡುತ್ತಿಲ್ಲ. ಅವರು ಅದು ಯಾಕೆ ಯಾರು ನನ್ನ ಹೆಸರು ಹೇಳಿದರೋ ಗೊತ್ತಿಲ್ಲ, ಫೋನ್ ನಂಬರ್ ತೊಗೊಂಡು ಫೋನಲ್ಲಿ ಮಾತಾಡಿ, ದತ್ತ ಅವರೇ ನಮ್ಮ ಸ್ಕೂಲಿದೆ ಉಪ್ಪಿನಂಗಡಿ ಹತ್ರ, 15ನೇ ತಾರೀಕು 10:00 ನೀವು ಬರಬೇಕು ಅಂತ ಹೇಳಿದರು. ಬರ್ತೀನಿ ಅಂತ ಹೇಳಿದ್ದೆ. ಇನ್ವಿಟೇಷನ್ನು ಪ್ರಿಂಟ್ ಮಾಡಿಕೊಂಡು, ನನ್ನ ಊರು ಕಡೂರು, ನಾನು ಆ ಕ್ಷೇತ್ರದ MLA ಆಗಿದ್ದವನು, ಕಡೂರಿಗೆ ಬಂದು ನನ್ನ ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಮೊನ್ನೆ ರಾತ್ರಿ ಬಂದರು. ಆಗ ನನಗೆ 15ನೇ ತಾರೀಕಿನ ಕಾರ್ಯಕ್ರಮ ಸ್ವಲ್ಪ ಬದಲಾವಣೆ ಆಗಿತ್ತು, 15ನೇ ತಾರೀಕು ಬರೋಕ್ಕಾಗಲ್ಲ ಅಂತ ಹೇಳಿದೆ ಅವ್ರಿಗೆ. ಆದರೆ ನನಗೆ ಎಲ್ಲೋ ಒಂದು ಕಡೆ ನನಗೆ ಪಾಲಿಟಿಷಿಯನ್ ಅನ್ನೋಕ್ಕಿಂತ ಹೆಚ್ಚಿಗೆ ನಾನು MLA MLC ಆಗಿದ್ದವನು, 11 ವರ್ಷ ಈ ರಾಜ್ಯದ ಶಾಸಕನಾಗಿದ್ದವನು, ಆದರೆ ನನಗೆ ರಾಜಕಾರಣಕ್ಕಿಂತ ಭಾಳ ಮುಖ್ಯವಾಗಿ ನನಗೆ ಎಲ್ಲೇ ಸ್ಕೂಲಲ್ಲಿ ಅದು 10 ಜನ ಇರಲಿ 20 ಜನ ಮಕ್ಕಳಿರಲಿ, ನನಗೆ ಈ ಸ್ಕೂಲು ಮಕ್ಕಳು ಶಾಲೆ ಅಂತಂದರೆ ವಿಶೇಷವಾದಂಥ ಪ್ರೀತಿ. ಆ ಕಾರಣಕ್ಕೆ ನಾನೇ ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಸ್ಕೂಲಿಗೆ ಬರ್ತೀನಿ, ಭಾಷಣ ಮಾಡೋಕ್ಕೆ ಬರೋಲ್ಲ, ಒಂದು ಸ್ವಲ್ಪ ಹೊತ್ತು ಅವ್ರಿಗೆ ಏನಾದ್ರೂ ನನ್ನ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು, ನನ್ನ ಸಬ್ಜೆಕ್ಟು ಫಿಸಿಕ್ಸು, ಹಾಗಾಗಿ ಸ್ವಲ್ಪ ಹೈಸ್ಕೂಲ್ ಹುಡುಗರಿಗೆ ಫಿಸಿಕ್ಸು ಮ್ಯಾಥಮೆಟಿಕ್ಸು ಬೇಕಾದ್ರೆ ಪಾಠ ಮಾಡ್ತೀನಪ್ಪ ಅಂತ ನಾನು ಅಮೀನ್ ಅವ್ರಿಗೆ ಹೇಳಿದ್ದೆ. ಹಾಗಾಗಿ ನಾನು ನಿಮ್ಮನ್ನು ಕೇಳೋದು, ನನ್ನನ್ನು ನೀವು ಪಾಲಿಟಿಷಿಯನ್ ಅಂತ ಕನ್ಸಿಡರ್ ಮಾಡಬೇಡಿ, ನನ್ನನ್ನು ನೀವು MLA ಅಂತ ಕನ್ಸಿಡರ್ ಮಾಡಬೇಡಿ, ನೀವು ನನ್ನನ್ನು ಒಬ್ಬ ಟೀಚರ್ ಅಂತ ಕನ್ಸಿಡರ್ ಮಾಡಿ ಅಂಥೇಳಿ ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಜೊತೆ ಒಬ್ಬ ಟೀಚರಾಗಿ ಸ್ವಲ್ಪ ಹೊತ್ತು ಕಾಲ ಕಳೆಯೋಕ್ಕೆ ಬಂದಿದ್ದೀನಿ. ನಮ್ಮದು ಪಾಲಿಟಿಕ್ಸು ಕೆಟ್ಟದು, ಭಾಳ ಅಸಹ್ಯದ್ದು. ರಾಜಕಾರಣಿಗಳು ಅಂದರೆ ನಿಮ್ಮೆಲ್ಲರಿಗೂ ಕೂಡ ಥೋ ಇವರೆಲ್ಲ ಕೆಟ್ಟ ಜನ ಅನ್ನೋ ಥರ ಇರುತ್ತೆ. ಆಮೇಲೆ ಇವರೆಲ್ಲರೂ ಕೂಡ ಯಾವುದೋ ಒಂಥರ ನೀವು ನಮ್ಮನ್ನು ಭಾಳ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ. ಪಾಲಿಟಿಷಿಯನ್ಸ್ ಅಂದರೆ ಇವರು ಜನರನ್ನೆಲ್ಲ ಸುಲಿಗೆ ಮಾಡುವಂಥವ್ರು, ಜನರಿಗೆ ತೊಂದರೆ ಕೊಡುವಂಥವ್ರು, ದುಡ್ಡು ಕಾಸು ಮಾಡುವಂಥವ್ರು, ಕರಪ್ಟ್ ಪೀಪಲ್ ಅನ್ನೋ ಥರ ಇದೆ. ಆದರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ದಯವಿಟ್ಟು ನೀವು ಆ ಕ್ಯಾಟಗರಿನಲ್ಲಿ ಇವತ್ತು ಪರಿಗಣಿಸಬೇಡಿ, ನನ್ನನ್ನು ಮೇಷ್ಟ್ರಾಗಿ ಪರಿಗಣಿಸಿ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪಾಠ ಮಾಡೋಕ್ಕೆ ಮುಂಚೆ ಅಥವಾ ನಿಮ್ಮ ಜೊತೆ ಒಂದಿಷ್ಟು ವಿಷಯ ಹಂಚ್ಕೊಳ್ಳೋಕ್ಕೆ ಮುಂಚೆ ಆಡಳಿತ ಮಂಡಳಿಯವ್ರಿಗೆ ಒಂದು ಸಜೆಷನ್ ಕೊಡ್ತೀನಿ. ಒಳ್ಳೆ ಸ್ಕೂಲ್ ಮಾಡಿದ್ದೀರಿ, ಪುಣ್ಯದ ಕೆಲಸ ಮಾಡ್ತಾಯಿದ್ದೀರಿ. ನೋಡಿದೆ ನಿಮ್ಮ ಜಾಗ, ಸ್ಕೂಲು ಎಲ್ಲ ನೋಡಿದೆ. 150 ಜನ ಹೆಣ್ಮಕ್ಕಳು ಇಲ್ಲಿ ಕಲಿತಾ ಇದ್ದೀರಿ. ಈ ವರ್ಷ LKG UKGನೂ ಸ್ಟಾರ್ಟ್ ಮಾಡಿದ್ದಾರೆ. ಬರೀ ಆರ್ಟ್ಸ್ ಮತ್ತು ಕಾಮರ್ಸ್ ಇದೆ PUCಗೆ, ಮುಂದೆ ಸೈನ್ಸು ಆಗಬೇಕು. ಸೈನ್ಸ್ ಭಾಳ ಇಂಪಾರ್ಟೆಂಟು. ಹಾಗಾಗಿ ಈಗ ಸ್ವಲ್ಪ ಹೇಗಿದೆ ಪ್ರಪಂಚ ಅಂತಂದರೆ ಕಾಂಪಿಟಿಟಿವ್ ವರ್ಲ್ಡ್ ಆಗಿದೆ,
ಭಾಳ ಸ್ಪರ್ಧಾತ್ಮಕವಾದ ಜಗತ್ತಾಗಿದೆ. ಈಗ ಕಾಮರ್ಸ್ಗೆ ಒಳ್ಳೆ ಡಿಮಾಂಡ್ ಇದೆ, ಕಾಮರ್ಸ್ಗೆ ಡಿಮಾಂಡ್ ಇದೆ. ಆರ್ಟ್ಸ್ಗೆ ಅಷ್ಟೊಂದು ಡಿಮಾಂಡ್ ಇಲ್ಲ, ಕಮ್ಮಿ ಇದೆ. ಕಾಮರ್ಸ್ಗೆ ಯಾವ ಮಟ್ಟಕ್ಕಾಗಿದೆ ಅಂತಂದರೆ, ಬಿಇ MBBS ಸೀಟ್ಗಿಂತ ಈಗ BCOM ಸೀಟ್ಗಳಿಗೆ ತುಂಬ ಡಿಮಾಂಡ್ ಬಂದಿದೆ. ಇದು ನಾನು ದಿನ ನೋಡ್ತಾ ಇದ್ದೀನಿ. ನನ್ನ ಹತ್ರ ಸುಮಾರು ಜನ ಇನ್ಫ್ಲೂಯೆನ್ಸಿಗೆ ಬರ್ತಾರೆ, ಸರ್ ನಮಗೆ ಮಂಗಳೂರಲ್ಲಿ BCOM CA ಉಡುಪಿ ಒಳಗಡೆ BCOM CAಗೆ ನನಗೆ ಅಡ್ಮಿಷನ್ ಕೊಡಿಸಿ ಅಂತ ಬರ್ತಾರೆ. ನಾನು ಬೇಕಾದ್ರೆ ಅವ್ರಿಗೊಂದು MBBS ಸೀಟ್ ಕೊಡಿಸ್ತೀನಿ ಅಂದರೆ ಅವ್ರಿಗೆ ಬೇಕಿಲ್ಲ, ಅವರಿವತ್ತು BCOM CA ಆಗಬೇಕು ಅಂತಿದ್ದಾರೆ. ಆದ್ದರಿಂದ ಇಲ್ಲಿ ಯಾರು ಕಾಮರ್ಸ್ ತೊಗೊಂಡಿದ್ದೀರಿ PUC ಒಳಗಡೆ, ಯು ಹ್ಯಾವ್ ಗಾಟ್ ಎ ಬೆಟರ್ ಫ್ಯೂಚರ್, ಬ್ರೈಟ್ ಫ್ಯೂಚರ್, ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ. ಕಾಮರ್ಸ್ನ ಚೆನ್ನಾಗಿ ಅಭ್ಯಾಸ ಮಾಡಿ ನೀವು PUCನಲ್ಲಿ ಕಾಮರ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಪಾಸಾದರೆ ನಿಮಗೆ ಉಡುಪಿ ಮಂಗಳೂರಲ್ಲಿ ಅದ್ಭುತವಾದಂಥ BCOM CA ಇನ್ಸ್ಟಿಟ್ಯೂಷನ್ಸ್ ಇದೆ. ಮೊದಲೆಲ್ಲ ಏನಿತ್ತು ಅಂದರೆ 3 ವರ್ಷ BCOM ಓದಿ ಆಮೇಲೆ MCOM ಮಾಡಿಕೊಂಡು ಆಮೇಲೆ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಹೋಗೋ ಕಾಲ ಇತ್ತು. ಈಗ BCOM CA ಅಂತಲೇ ಮೊದಲೇ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಏಕ್ದಮ್ ನೀವು ಚಾರ್ಟರ್ಡ್ ಅಕೌಂಟೆಂಟ್ಗಳಾಗುವಂಥ ಅವಕಾಶ ಇದೆ. ಚಾರ್ಟರ್ಡ್ ಅಕೌಂಟೆಂಟ್ ಆಯಿತು ಅಂದರೆ ಅಲ್ಲಿಗೆ ನೀವು ಲೈಫಲ್ಲಿ ಪರ್ಮನೆಂಟ್ ಒಳ್ಳೆ ರೀತಿ ಸೆಟ್ಲ್ ಆಗ್ತೀರ. ಆದ್ದರಿಂದ ಅದು ಒಂದು ಭಾಗ. ಅದು ಬಿಟ್ಟರೆ ನೆಕ್ಸ್ಟು ಸ್ಕೋಪು ಮತ್ತು ವೈಡ್ ಆಪರ್ಚುನಿಟಿ ಇರೋದು ಸೈನ್ಸ್ಗೆ. ಆ ಸೈನ್ಸಲ್ಲಿ ಈಗ ನೀವು IT BT ಭಾಳ ನಿಮಗೆಲ್ಲ ಗೊತ್ತಾಗ್ತಾಯಿದೆ. ನೀವೆಲ್ಲ ವಾಟ್ಸಪ್ಪು ಮೊಬೈಲು ದಿನ ಬೆಳಗಾದರೆ ಯೂಸ್ ಮಾಡೋರು. ಹಾಗಾಗಿ ನಿಮಗೆ IT BT ಸೆಕ್ಟರು ಇವತ್ತು ಭಾಳ ಬೆಳೀತಾ ಇದೆ. ಎಷ್ಟೋ ಜನ ಇವತ್ತು BE ಮಾಡಿಕೊಂಡು ಅದರೊಳಗಡೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅಲ್ಲಿ ಸೇರಿಕೊಂಡು ಅಲ್ಲಿ ಮುಂದೆ ಆಪರ್ಚುನಿಟೀಸ್ ಬೆಳ್ಕೊಂಡು ಅಮೇರಿಕಾಕ್ಕೆ ಹೋಗಿ MS ಮಾಡಿ ಅಲ್ಲಿ ಅಮೇರಿಕಾದ ಕಂಪನಿಗಳಲ್ಲಿ ಸೇರಿಕೊಂಡು ಅಲ್ಲಿ ಸುಮಾರು ದುಡ್ಡು ದುಡ್ಕೊಂಡು ಒಂದು 4-5 ವರ್ಷ ಅಪ್ಪ ಅಮ್ಮಂಗೆ ಸಾಲ ಎಲ್ಲ ತೀರಿಸ್ಕೊಳ್ಳೋಷ್ಟು ದುಡ್ಡು ದುಡ್ಕೊಂಡು ವಾಪಸ್ ಭಾರತಕ್ಕೆ ಬಂದು ಇಲ್ಲಿ ಸೆಟ್ಲಾಗ್ತಾ ಇರೋದನ್ನು ಕೂಡ ಇವತ್ತು ಸುಮಾರು ಜನ ಹೆಣ್ಣುಮಕ್ಕಳುಗಳು ಆ ಥರ ಆಗ್ತಾ ಇರೋದನ್ನು ಕೂಡ ನಾನು ನೋಡಿದ್ದೀನಿ. ಆದ್ದರಿಂದ ನಾನು ಆಡಳಿತ ಮಂಡಳಿಯವ್ರಿಗೆ ಒಂದು ಸಣ್ಣ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಷ್ಟ ಇದೆ, ಆರ್ಥಿಕವಾಗಿ ನಿಮಗಿನ್ನೂ ಕೂಡ ಆದಾಯದ ಮೂಲ ಇಲ್ಲ, ಆದರೆ ನೀವು ಒಂದು ಕನಸನ್ನು ಇಟ್ಕೊಳ್ಳಿ, ಒಂದು ಗುರಿನಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರಿಂದ ಒಂದು ಸೈನ್ಸ್ ಸೆಕ್ಷನನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. PUC PCMB PCME ಅಂತ 4 ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಆ ಥರ ಇಟ್ಟು ನೀವು ಒಂದು ಸ್ಟಾರ್ಟ್ ಮಾಡಿದರೆ ಭಾಳ ಕಾಮರ್ಸ್ ಜೊತೆಗೆ ಹೆಣ್ಣುಮಕ್ಕಳಿಗೆ ಇನ್ನಷ್ಟು ಹೆಣ್ಣುಮಕ್ಕಳು ಇಲ್ಲಿಗೆ ಸೇರಿಕೊಳ್ಳೋಕ್ಕೆ ತಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಿಜ ಹಣಕಾಸಿನ ಬೇಕಾಗತ್ತೆ, ಲ್ಯಾಬೊರೇಟ್ರಿ ಬೇಕು, ಕಂಪ್ಯೂಟರ್ಸ್ ಬೇಕು, ಟೀಚಿಂಗ್ ಸ್ಟಾಫ್ ಬೇಕು. ಅದಕ್ಕೆಲ್ಲ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಇದೆ, ಎಕ್ಸ್ಪೆಂಡಿಚರು ಜಾಸ್ತಿ ಇದೆ. ನಾನು ಅದಕ್ಕೇ ಆಡಳಿತ ಮಂಡಳಿಯ ಸದಸ್ಯರಿಗೆ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ನನಗೆ ಈ ಸರ್ಕಾರ ಇರೋದರಿಂದ ಈ ಸರ್ಕಾರದಲ್ಲಿ ನಾನು ಮತ್ತು ನನಗೆ ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ತುಂಬ ಆತ್ಮೀಯರು ಆಗಿರುವಂಥ ದೇವೇಗೌಡರು, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ HD ದೇವೇಗೌಡರಿದ್ದಾರೆ. ಅವ್ರ ಮಗನೇ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಜಮೀರ್ ಅಹಮದ್ ಅವರು ಮುಸಲ್ಮಾನರ ಬಗ್ಗೆ ವಿಶೇಷವಾದ ಆಸ್ಥೆ ಇರುವಂಥ ವ್ಯಕ್ತಿ ಇವತ್ತು ಮಂತ್ರಿ ಆಗಿದ್ದಾರೆ. ಅವರೆಲ್ಲ ನನಗೆ ಅತ್ಯಂತ ಆತ್ಮೀಯ ಗೆಳೆಯರು. ಹಾಗಾಗಿ ಸ್ವಲ್ಪ ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ನಾನು ಯೂಸ್ ಮಾಡ್ತೀನಿ ನಿಮ್ಮ ಪರವಾಗಿ. ನೀವೊಂದು ಮೆಮೊರ್ಯಾಂಡಮ್ ನನಗೆ ಕೊಟ್ಟರೆ ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೈನಾರಿಟೀಸ್ ವಿಮೆನ್, ಬರೀ ಟೀಚಿಂಗ್ ಸ್ಟಾಫು ವಿಮೆನ್, ಲೇಡೀಸ್ ಟೀಚಿಂಗ್ ಸ್ಟಾಫ್ ಇದೆ, ವಿಮೆನ್ ಚಿಲ್ಡ್ರನ್ ಇದ್ದಾರೆ. ಆ ಕಾರಣಕ್ಕೆ ಎಲ್ಲ ದೃಷ್ಟಿಯಿಂದ ಇದೊಂದು ಸ್ಪೆಷಲ್ ಕೇಸ್. ಕರ್ನಾಟಕ ರಾಜ್ಯದ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇದೊಂದು
ಟೋಟಲಿ ಡಿಫ್ರೆಂಟ್ ಅಂತ ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೀನಪ್ಪ. ಹಾಗಾಗಿ ಇದಕ್ಕೆ ಸ್ವಲ್ಪ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಿ ಅಂಥೇಳಿ ನಾನು ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ನಿಮ್ಮ ಈ ಶಾಲಾ ಮಂಡಳಿಗೆ ದೊರಕಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು 5 ಲಕ್ಷವೋ 10 ಲಕ್ಷವೋ 20 ಲಕ್ಷವೋ ಎಷ್ಟು ನನ್ನ ಕಡೆ ಸಾಧ್ಯವೋ ನಿಮಗೆ ಕೊಡಿಸಿದರೆ ನೆಕ್ಸ್ಟ್ ಅಕಾಡೆಮಿಕ್ಕಿಯವ್ರ ಹೊತ್ತಿಗೆ ದತ್ತ ಅವರೇ ನೀವು ಹೇಳಿದಾಗ ನಾವು ಸೈನ್ಸ್ನೂ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಥರ ಆದರೆ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿ ಮ್ಯಾನ್ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅಮೀನ್ ಮತ್ತು ಜಲೀಲ್ ಅವರು ನೆಕ್ಸ್ಟ್ ಯಾವಾಗಲಾದ್ರೂ ಕಡೂರ್ ಕಡೆ ಬಂದಾಗ ಅಥವಾ ಬೆಂಗಳೂರಿಗೆ ಬಂದಾಗ ನಿಮ್ಮ ಒಂದು ಲೆಟರ್ನಲ್ಲಿ ಒಂದು ಮೆಮೊರ್ಯಾಂಡಮ್ ಮಾಡಿಕೊ, ನಾನು ಹೇಳಿದ ಈ ಸ್ಪೆಷಾಲಿಟೀಸ್ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ನ ಹೈಲೈಟ್ ಮಾಡಿ ನನಗೆ ತಂದುಕೊಡ್ಬೇಕು ಅಂತ ಕೇಳ್ಕೋತೀನಿ. ಅದು ಅಟ್ಲೀಸ್ಟ್ ನಾನು ಇಲ್ಲಿ ಬಂದು ದತ್ತ ಅಂತ ಯಾರೋ ಬಂದಿದ್ದರಂತೆ ಒಂದು ಪಂಚ ಉಟ್ಕೊಂಬಂದಿದ್ರು ಏನೋ ಮಾತಾಡಿ ಹೋಗ್ಬಿಟ್ರು ಅಂಥೇಳಿ ನೀವೇನೋ ಅನ್ಕೋಬಾರ್ದು. ಅಟ್ಲೀಸ್ಟ್ ನಾನು ಬಂದಿದ್ದಕ್ಕೆ ಏನೋ ಒಂದು ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಹಾಗಾಗಿ ಅಷ್ಟನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೋತೀನಿ. ಈಗ ನಾನು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೆಣ್ಣುಮಕ್ಕಳಿಗೆ ನಾನು ಆರ್ಟ್ಸ್ ಬಗ್ಗೆ ಹೇಳೋದಕ್ಕೆ ಬೇರೆ, ಆದರೆ ಸೈನ್ಸು ನನ್ನ ಸಬ್ಜೆಕ್ಟು. ನಾನು ನನಗೀಗ ನೌ ಐ ಆಮ್ 65, ನನಗೀಗ 65 ವರ್ಷ. ನಾನು ಒಂದು 40 ಇಯರ್ಸ್ ನಾನು ಪಾಠ ಹೇಳಿದ್ದೀನಿ. ನಾನೇ ಒಂದು ಸ್ವಂತ ಇದೇ ಥರನೇ ಬಡವರಿಗೋಸ್ಕರನೇ ಪಾಠ ಮಾಡಿಕೊಂಡು ಒಂದು ಸ್ವಂತ ಟ್ಯುಟೋರಿಯಲ್ ಕಾಲೇಜ್ ಮಾಡ್ಕೊಂಡು ಬಂದವನು ನಾನು. ನನ್ನ ಸಬ್ಜೆಕ್ಟು ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು. ನನಗೆ ಭಾಳ ಇಷ್ಟ ಅಂದರೆ ಮ್ಯಾಥಮೆಟಿಕ್ಸ್ ನನಗೆ ತುಂಬ ಇಷ್ಟ. ಹಾಗಾಗಿ ನನಗೆ ಯಾವುದಾದ್ರು ಸ್ಕೂಲಿಗೆ ಕರೆದ್ರೆ ನಾನು ಹೇಳ್ತಿದ್ದೆ ನನಗೆ ಸೀಮೆ ಸುಣ್ಣ ಡಸ್ಟ್ರು ಕೊಡಿ, ನಾನು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹಾಗಾಗಿ ನನಗೆ ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸು ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು. ಆದರೆ ಆರ್ಟ್ಸ್ನವರು ನೀವೆಲ್ಲರೂ ಕೂಡ ಇದ್ದೀರಿ, ಕಾಮರ್ಸ್ ಸ್ಟೂಡೆಂಟ್ಸು ಇದ್ದೀರಿ. ಹೈಸ್ಕೂಲಲ್ಲಂತೂ ಕೂಡ ಅಪ್ ಟು 10th ಸ್ಟ್ಯಾಂಡರ್ಡು ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೈನ್ಸ್ ಓದಲೇಬೇಕು, ಓದ್ತಾ ಇರ್ತೀರ. ಈ ಎಲ್ಲದರೊಳಗೂ ಕೂಡ ಒಂದು ನೀವು ಜ್ಞಾಪಕ ಇಟ್ಕೋಬೇಕು ಏನು ಅಂದರೆ, ಯಾವುದೇ ಸಬ್ಜೆಕ್ಟ್ ಆಗಲಿ ಆ ಸಬ್ಜೆಕ್ಟ್ ಒಳಗಡೆಯಲ್ಲಿ ಸ್ವಲ್ಪ ಆಸಕ್ತಿ ಬೆಳೆಸ್ಕೊಂಡ್ರೆ, ಇಂಟ್ರೆಸ್ಟ್ ಬಂದರೆ, ಸ್ವಲ್ಪ ಕ್ಯೂರಿಯಾಸಿಟಿನ ನೀವು ಹುಟ್ಟಿಸ್ಕೊಂಡ್ರೆ, ಯಾವುದೇ ಸಬ್ಜೆಕ್ಟ್ ಆಗಲಿ ಒಂಥರ ಅದರೊಳಗಡೆಯಲ್ಲಿ ನಿಮಗೆ ಮಾಸ್ಟ್ರಿಂಗ್ ಆಗುತ್ತೆ, ಕರಗತ ಆಗುತ್ತೆ, ಅದು ಖುಷಿ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಹೆಣ್ಣುಮಕ್ಕಳಿಗೆ ಮ್ಯಾಥ್ಮೆಟಿಕ್ಸ್ ಅಂದರೆ ಭಾಳ ಕಷ್ಟ ಅನ್ನೋ ಥರ ಇರುತ್ತೆ. ಅಷ್ಟೇ ಅಲ್ಲ, ಇಂಗ್ಲೀಷು ಕೂಡ ಸ್ವಲ್ಪ ಕಷ್ಟ ಅನ್ನೋ ಥರ ಇರುತ್ತೆ. ಇಂಗ್ಲೀಷ್ ಆಸ್ ಎ ಲ್ಯಾಂಗ್ವೇಜ್, ಮ್ಯಾಥ್ಮೆಟಿಕ್ಸ್ ಆಸ್ ಎ ಸಬ್ಜೆಕ್ಟ್ ಸ್ವಲ್ಪ ಟಫ್ ಅನ್ನೋ ಥರ ಇರುತ್ತೆ. ಆದ್ದರಿಂದಲೇ ಸೈನ್ಸ್ ಅಂದ ತಕ್ಷಣವೇ ಸ್ವಲ್ಪ ಕಷ್ಟ ಅನ್ನೋ ಥರ ಭಾವನೆ ಇರುತ್ತೆ. ಆರ್ಟ್ಸ್ ಅಂದರೆ ಸ್ವಲ್ಪ ಸುಲಭ ಅನ್ನೋ ಥರ ಇರುತ್ತೆ. ಈ ಥರ ಸುಲಭ, ಟಫು, ಈಸಿ ಇವೆಲ್ಲ ಬಿಟ್ಟುಬಿಡಿ. ಎಲ್ಲ ಸಬ್ಜೆಕ್ಟ್ಗಳು ಕೂಡ ಸುಲಭವೇ. ಓದೋದ್ರೊಳಗಡೆಯಲ್ಲಿ ಅದರೊಳಗಡೆ ಅರ್ಥ ಮಾಡ್ಕೊಳ್ಳೋದ್ರೊಳಗಡೆ ನೀವು ಅದನ್ನು ಕಲ್ತ್ಕೊಂಡ್ರೆ ಭಾಳ ಖುಷಿಯಾಗುತ್ತೆ. ಯಾವ ಸಬ್ಜೆಕ್ಟಲ್ಲಾದರೂ ನಿಮಗೆ ಸಂತೋಷ ಸಿಗುತ್ತೆ. ಆ ಥರದಲ್ಲಿ ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು, ಈಗೆಲ್ಲ ಕಾಲ ತುಂಬ ಬದಲಾಗಿದೆ. ಹಳೆಯ ಕಾಲದ ನಮ್ಮ ತಂದೆ ತಾಯಿ ಕಾಲಕ್ಕೂ ಈಗ ನಿಮ್ಮಗಳ ಕಾಲಕ್ಕೂ ಬೇಕಾದಷ್ಟು ಪ್ರೋಗ್ರೆಸ್ ಆಗಿದೆ, ಬೇಕಾದಷ್ಟು ಇನ್ವೆನ್ಷನ್ಸ್ ಆಗಿದೆ. ಹಾಗಾಗಿ ಆಗ ನಾವು ಈಗ ಇರುವ 50 ನಾಳೆ ನನ್ನ ಹಳ್ಳಿ ಒಳಗಡೆಯಲ್ಲಿ ನಾನು ಓದಿದ ಮಿಡ್ಲ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಟುಮಾರೋ ಐ ಆಮ್ ಗೋಯಿಂಗ್ ಟು ಮೈ ವಿಲೇಜ್. ನಾನು ಓದಿದ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಹೈಸ್ಕೂಲ್ಗೆ. 50 ವರ್ಷದ ಕೆಳಗೆ ನಾನು ಹೈಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡ್ ಓದ್ದವನು. ಈಗ 52 ವರ್ಷ ಆಗಿದೆ ನಾನು ಓದಿರೋ ಹೈಸ್ಕೂಲ್ಗೆ. ನಾನು ಓದಿದ ಮಿಡ್ಲ್ ಸ್ಕೂಲ್ಗೆ 100 ಇಯರ್ಸ್ ಆಗಿದೆ. ನಾಳೆ ಅಲ್ಲಿಗೆ ನಾನು ಕರೆದಿದ್ದಾರೆ. ಆ 100 ಇಯರ್ಸ್ ಆಗಿರೋ ಮಿಡ್ಲ್ ಸ್ಕೂಲು, 50 ಇಯರ್ಸ್ ಆಗಿರೋ ಹೈಸ್ಕೂಲ್ಗೆ ನೀವು ಓಲ್ಡ್ ಸ್ಟೂಡೆಂಟಾಗಿ ಅಲ್ಲಿಗೆ ಬನ್ನಿ ಅಂತೇಳಿ. ಆ್ಯಸ್ ಎ ಓಲ್ಡ್ ಸ್ಟೂಡೆಂಟ್ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ,
ಆಗ ನಾವು ಓದ್ತಾ ಇದ್ದ ಕಾಲಕ್ಕೂ ಈಗಿನ ಮಕ್ಕಳ ಮಟ್ಟಕ್ಕೂ ಭಾಳ ವ್ಯತ್ಯಾಸ ಆಗಿದೆ. ಇವತ್ತು ಎಷ್ಟು ಮಟ್ಟಿಗಾಗಿದೆ ಅಂದರೆ ನಿಮ್ಮ ಕೈನಲ್ಲಿ ವಾಟ್ಸಪ್ ಬಂದಿದೆ, ಮೊಬೈಲ್ ಬಂದಿದೆ, ಗೂಗಲ್ ಇದೆ, ವೆಬ್ಸೈಟ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಇರೋದರಿಂದ 5 ನಿಮಿಷದಲ್ಲಿ ಪ್ರಪಂಚ ನಿಮ್ಮ ಕೈಗೆ ಬಂದು ಕೂತ್ಕೊಂಡ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಇವತ್ತು ಬೆಳವಣಿಗೆ ಆಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಇನ್ನೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಅಥವಾ ನಾವು ಚಿಕ್ಕ ವಯಸ್ಸಲ್ಲೇ ಬೇಕಾಗಿರೋದೇನಪ್ಪ ಅಂತಂದರೆ, ಯಾವುದಾದ್ರೂ ಒಂದನ್ನು ಬಂದರೆ ನಾನು ಮೇಷ್ಟ್ರು ಹೇಳಿದ ತಕ್ಷಣವೇ ನೀವು ಅದನ್ನು ಒಪ್ಕೋಬಾರ್ದು. ನೀವು ಅದನ್ನು ತಿರ್ಗಾ ಪ್ರಶ್ನೆ ಮಾಡೋ ಥರ ನೀವಾದರೆ ಆಗ ಸಾರ್ಥಕ ಆಗುತ್ತೆ. ಈಗ ಮಕ್ಕಳುಗಳು ಮೇಷ್ಟ್ ಹೇಳಿದ್ದನ್ನೆಲ್ಲ ಕೇಳಿಬಿಟ್ರೆ, ಮೇಷ್ಟ್ ಹೇಳಿದ್ದಷ್ಟನ್ನೇ ನೀವು ಕೇಳ್ಕೊಂಡ್ರೆ ಅಲ್ಲಿಗೆ ನಿಮ್ಮ ಗ್ರೋತು ಅಲ್ಲಿಗೆ ಸ್ಟ್ಯಾಗ್ನೆಂಟ್ ಆಯಿತು, ನಿಂತೋಯಿತು ಅಂತ. ಅದೇ ಮೇಷ್ಟ್ ಹೇಳಿದ್ದಕ್ಕೆ ನೀವು ಮೇಷ್ಟ್ ಹೇಳಿ ಸರಿನಾ ತಪ್ಪ ಅಂಥೇಳಿ ಮೇಷ್ಟು ಅಂದ ತಕ್ಷಣ ಹೇಳಿದ್ದೆಲ್ಲ ಒಪ್ಕೋಬೇಕು ಅಂತೇನಿಲ್ಲ. ಟೀಚರ್ ಹೇಳಿದ್ದನ್ನು ಕೂಡ ಹೌ ಇಟ್ ಈಸ್ ಟ್ರೂ, ವೆದರ್ ಇಟ್ ಈಸ್ ಟ್ರೂ ಅಂತ ಹೇಳಿ ನೀವು ವೈ ಆ್ಯಂಡ್ ಹೌ, ಏಕೆ ಮತ್ತು ಹೇಗೆ ಅಂತ ನೀವೇ ಕ್ವಶನ್ ಹಾಕ್ಕೋಬೇಕು, ಪ್ರಶ್ನೆ ಮಾಡ್ಕೋಬೇಕು. ಆವಾಗ ಮಾತ್ರ ಮೇಷ್ಟು ಹೆದರ್ಕೋತಾರೆ ನಿಮಗೆ, ನೀವು ಕೂಡ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮೇಷ್ಟ್ರುಗಳೇನಾಗ್ಬಿಟ್ಟಿರ್ತಾರೆ ಅಂದರೆ, ನಾವು ಹೇಳಿದ್ದೆಲ್ಲ ಇವರು ತಪ್ಪು ಕೇಳ್ತಾರೆ ಅಂತ. ಮೇಷ್ಟು ತಪ್ಪು ಹೇಳಿದ್ರೂ ನೀವು ಮೇಷ್ಟ್ ಹೇಳಿರೋದ್ರಿಂದ ಸರಿಯಾಗಿದೆ ಅಂದರೆ ತಪ್ಪನ್ನು ನೀವು ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಇವೆಲ್ಲದನ್ನು ಕೂಡ ಕಲ್ತ್ಕೋಬೇಕು. ನಾನು ಒಂದು ಸಣ್ಣ ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ, ಭಾರತದಲ್ಲ ಇಡೀ ಜಗತ್ತಿನಲ್ಲಿ ಮ್ಯಾಥಮೆಟಿಷಿಯನ್ಸ್ ಇದ್ದಾರೆ, ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ಸ್ ಅಂತ ಒಂದು 5-6 ಜನ ಇದ್ದಾರೆ. ಅವ್ರನ್ನ ಇವತ್ತಿಗೂ ಕೂಡ ಜಗತ್ತಿನಲ್ಲಿ 1, 2, 3 ಅಂಥೇಳಿ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಅಂಥೇಳಿ ಜಗತ್ತು ಗೌರವಿಸುತ್ತೆ. ಅದರಲ್ಲಿ ನಂಬರ್ 1 ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಅಮೇರಿಕಾದ ಹ್ಯಾಡ್ಲಿ ಅಂಥೇಳಿ ಇಲ್ಲ ಅವರು. ಆದರೆ ಹ್ಯಾಡ್ಲಿ ನಂಬರ್ 1 ಮ್ಯಾಥಮೆಟಿಷಿಯನ್, ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಅಂಥೇಳಿ. ಹಾಗೆಯೇ ಇನ್ನೋರ್ವ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಯಾರಪ್ಪ ಅಂದರೆ ನಮ್ಮ ದೇಶದವರು ರಾಮಾನುಜನ್ ಅಂಥೇಳಿ ನೀವು ಕೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ರಾಮಾನುಜನ್ ಅನದರ್ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಫ್ರಮ್ ಇಂಡಿಯಾ, ನಮ್ಮ ದೇಶದ ಒಬ್ಬ. ನಿಮಗೆ ಆಶ್ಚರ್ಯ ಆಗುತ್ತೆ, ಆ ರಾಮಾನುಜನ್ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ನು, ಆದರೆ ಅವನು PUC ಫೇಲು. PUC ಒಳಗಡೆ ಇಂಗ್ಲೀಷೇ ಬರ್ತಿತ್ತಿಲ್ಲ ಅವನಿಗೆ, ಇಂಗ್ಲೀಷ್ ಫೇಲ್ ಆಗಿಬಿಟ್ಟು PUC-ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟ. ಆದರೆ PUC ಡಿಸ್ಕಂಟಿನ್ಯೂ ಮಾಡಿದ್ರೂ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಆದ ಅಂದರೆ ಅಲ್ಲಿಗೆ ಕ್ವಾಲಿಫಿಕೇಷನ್ಗೂ ಬುದ್ಧಿಗೂ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗಬೇಕು. ನಾನು MA MCOM MED ಅಂತ ಶುದ್ಧ ಹಾಕೊಂಡು ತಕ್ಷಣವೇ ಅವನು ಬುದ್ಧಿವಂತ ಅಂತಲ್ಲ, SLC ಫೇಲ್ ಆಗಿದ್ದಾನೆ ಅಂದ ತಕ್ಷಣವೇ ಅವನು ದಡ್ಡ ಅಂತಲ್ಲ. ಆದ್ದರಿಂದ ನಾಲೆಡ್ಜ್ ಈಸ್ ಡಿಫರೆಂಟ್ ಅನ್ನೋದು ನಾನು ಹೇಳಿದೆ. ಆ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ನು ಅವನು, ನಾನು ಯಾಕೆ ಮಕ್ಕಳಿಗೆ ಹೇಳಿದೆ ವೈ ಆ್ಯಂಡ್ ಹೌ ನೀವು ಕೇಳಬೇಕು, ಮೇಷ್ಟ್ ಹೇಳಿದ ತಕ್ಷಣ ಒಪ್ಕೋಬಾರ್ದು ಅನ್ನೋಕ್ಕೆ. ಆ ರಾಮಾನುಜನ್ ಪ್ರೈಮರಿ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದ, 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದ, ಪ್ರೈಮರಿ 4th ಸ್ಟ್ಯಾಂಡರ್ಡಲ್ಲಿ. ಅವ್ರು ಮೇಷ್ಟು ಅಂತ ಹೇಳಿದರು, ಪಾಠ ಮಾಡ್ತಾಯಿದ್ರು ಮೇಷ್ಟ್ರು. ಹುಡುಗರೆಲ್ಲ ಕೈ ಕಟ್ಕೊಂಡು ಕೂತ್ಕೊಂಡಿದ್ರು, ಯಾಕೆಂದರೆ ಮೇಷ್ಟ್ರು ಹೇಯ್ ಅಂತ ಹೆದರ್ಸ್ತಾರೆ ಅಂದ್ಬಿಟ್ಟು ಎಲ್ಲ ಕೈ ಕೊಟ್ಕೊಂಡು ವಾಟ್ ಎವರ್ ಟೀಚರ್ ಸೇಸ್ ಇಟ್ ಈಸ್ ಕರೆಕ್ಟ್ ಅನ್ನೋ ಥರ ಕೂತ್ಕೊಂಡಿದ್ರು. ಆವಾಗ ಮೇಷ್ಟ್ರು ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾಯಿದ್ರು 4ನೇ ಕ್ಲಾಸ್ ಮಕ್ಕಳಿಗೆ. ಆ ಮೇಷ್ಟ್ ಹೇಳಿದರು, ನೋಡಿ, ವೆನ್ ಎನಿ ನಂಬರ್ ಈಸ್ ಡಿವೈಡೆಡ್ ಬೈ ದಿ ಸೇಮ್ ನಂಬರ್ ಯು ವಿಲ್ ಗೆಟ್ ಕೋಶಂಟ್ 1. 5 divided by 5, 5 ones are 5, quotient 1. 10 bys are 10, 10 ones are 10, quotient 1. 100 by 100, 100 ones are 100, quotient 1. When any number is divided by the same number, quotient is always 1. ಅಂತ ಹೇಳಿದರು. ಅರ್ಥ ಆಯಿತು ಅಂತ ಕಾಣುತ್ತೆ ನಿಮಗೆ, ಗೊತ್ತಾಯ್ತಲ್ಲ. ಒಂದು ಸಂಖ್ಯೆನ
ಅದೇ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧ ಅಥವಾ ಕೋಶೆಂಟ್ ಒಂದು ಬರುತ್ತೆ. ಐದು ಬೈ ಐದು, ಐದು ಒಂದೇ ಐದು ಒನ್, ಹತ್ತು ಬೈ ಹತ್ತು, ಹತ್ತು ಒಂದೇ ಹತ್ತು ಒನ್, ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೈವ್, ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೈವ್ ಅಂದರೆ ಟ್ವೆಂಟಿ ಫೈವ್ ಒನ್ ಸರ್ ಟ್ವೆಂಟಿ ಫೈವ್ ಒನ್ ಒನ್ ಅಂದರು. ಹುಡುಗರೆಲ್ಲ ಎಷ್ಟು ಚೆನ್ನಾಗಿದೆ, ಕರೆಕ್ಟ್ ಕರೆಕ್ಟ್, ಎನಿ ನಂಬರ್ ಡಿವೈಡೆಡ್ ಬೈ ಸೇಮ್ ನಂಬರ್ ಕೋಶೆಂಟ್ ಒನ್ ಅಂದ್ಬಿಟ್ಟು ಕರೆಕ್ಟ್ ಕರೆಕ್ಟ್ ಮೇಸ್ಟ್ ಹೇಳಿದ್ರು, ರೈಟ್ ರೈಟ್ ಅಂದರು. ನಾಲ್ಕನೇ ಕ್ಲಾಸು ಚಿಕ್ಕ ಹುಡುಗ ರಾಮಾನುಜನ್, ಮುಂದೆ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಆದ, ಚಿಕ್ಕ ವಯಸ್ಸಿನಲ್ಲಿ ಅವನ ಬ್ರೈನ್ ಹೇಗಿತ್ತು ಅಂದರೆ ಆ ಮೇಷ್ಟು ಹೇಳಿದ್ದಕ್ಕೆ ಎಲ್ಲ ಮಕ್ಕಳು ಕೂಡ ಕರೆಕ್ಟ್ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಕರೆಕ್ಟ್ ಅಂತ ಒಪ್ಕೊಂಡು ಕೂತ್ಕೊಂಡಿದ್ರು. ಆ ಹುಡುಗ ಎದ್ದು ನಿಂತ್ಕೊಂಡ, ಚಡ್ಡಿ ಹಾಕ್ಕೊಂಡು ಚಿಕ್ಕ ಹುಡುಗ ಎದ್ದು ನಿಂತ್ಕೊಂಡು, ಸರ್ ನೀವು ಹೇಳಿದ ಕರೆಕ್ಟು, ಯಾವುದೇ ನಂಬರ್ನ ಅದೇ ನಂಬರಿಂದ ಡಿವೈಡ್ ಮಾಡಿದರೆ ಒನ್ ಬರುತ್ತೆ ಅಂತ ಹೇಳಿದರೆ ಕರೆಕ್ಟು, ಹಾಗಾದರೆ ಸರ್ ಜೀರೋ ಬೈ ಜೀರೋ ಏನಾಗುತ್ತೆ ಸರ್? ಈಗ ಟ್ವೆಂಟಿ ಫೈವ್ ಬೈ ಒನ್ನು, ಈಗ ಫೈವ್ ಬೈ ಫೈವ್, ಫೈವ್ ಒನ್ಸ್ ಆಫ್ ಫೈವ್ ಒನ್, ಟೆನ್ ಬೈ ಟೆನ್, ಟೆನ್ ಒನ್ಸ್ ಆಫ್ ಟೆನ್ ಒನ್, ಇದು ಬೆಸ್ಟ್ ಹೇಳಿತ್ತು. ಆ ಹುಡುಗ ಕೇಳಿದ್ದು ವಾಟ್ ಅಬೌಟ್ ಜೀರೋ ಬೈ ಜೀರೋ, ಜೀರೋನ ಜೀರೋಯಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಸರ್? ಮೇಷ್ಟು ಸುಸ್ತಾಗ, ಅವ್ರಿಗೆ ಉತ್ತರ ಗೊತ್ತಿತ್ತೀಗ. ಅವರಿದ್ದರು ದೊಡ್ಡ ಕ್ಲಾಸಿಗೆ ಬಂದಾಗ ಹೇಳ್ಕೊಡ್ತಾರೇನು, ನೀನು ಹೈಯರ್ ಕ್ಲಾಸಿಗೆ ಬಂದಾಗ ಹೇಳ್ಕೊಡ್ತಾರೆ, ಕೊನೆಯವರೆಗೂ ಜೀರೋ ಬೈ ಜೀರೋ ಆದರೆ ಏನಾಗುತ್ತೆ ಅನ್ನೋದನ್ನು ಕಂಡಿಡಿದವ್ರು ಯಾರು ಗೊತ್ತಾ? ರಾಮಾನುಜನ್ನೇ. ಆಮೇಲೆ ಇವತ್ತು ಜೀರೋ ಬೈ ಜೀರೋ ಅನ್ನೋದ್ರ ಮೇಲೆ ಮುಂದೆ ನೀವು ಸೈನ್ಸ್ ಸೆಕ್ಷನಲ್ಲಿ ಬೋಧಿಸ್ಕೊಳ್ತೀವಿ ಅಥವಾ ನೀವು ಹೈಸ್ಕೂಲ್ ಸೆಕ್ಷನಲ್ಲಿ ಬೇಸ್ಕೊಂಡು ಹೇಳಿರ್ಬೋದು, ಈ ಜೀರೋ ಬೈ ಜೀರೋ ಅನ್ನೋದ್ರ ಮೇಲೇ ಇವತ್ತು ಒಂದು ದೊಡ್ಡ ಮ್ಯಾಥಮೆಟಿಕ್ಸ್ ಬ್ರ್ಯಾಂಚ್ ಆಗಿದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಪಿ ಇ ಓದು ಹುಡುಗರುಗಳು, ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡೋರು ಎಲ್ಲರೂ ಕೂಡ ಈ ಮೇಡಮ್ಗಳು ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಓದೋರಿಗೆ ಜೀರೋ ಬೈ ಜೀರೋ ಅನ್ನೋದ್ರ ಮೇಲೆ ಇವತ್ತು ದೊಡ್ಡ ಮ್ಯಾಥಮೆಟಿಕ್ಸ್ ಒಂದು ಹೊಸ ಬ್ರ್ಯಾಂಚ್ ಆಗಿದೆ, ಕ್ಯಾಲ್ಕುಲಸ್ ಅಂತ ಕರೀತಾರೆ. ಆ ಬ್ರ್ಯಾಂಚ್ನ ಮ್ಯಾಥಮೆಟಿಕ್ಸಲ್ಲಿ ಕ್ಯಾಲ್ಕುಲಸ್ ಅಂತ ಕರೀತಾರೆ. ಆ ಕ್ಯಾಲ್ಕುಲಸ್ ಮೇಲೆ ಅನೇಕ ಸೈಂಟಿಫಿಕ್ ಇನ್ವೆನ್ಷನ್ಸ್ಗಳಾಗಿದೆ, ಅನೇಕ ಹೊಸ ಆವಿಷ್ಕಾರಗಳಾಗಿದೆ, ಹೊಸ ಯಂತ್ರೋಪಕರಣಗಳು ಬಂದಿವೆ, ಹೊಸ ನಿರ್ಮಾಣಗಳಾಗಿ ಹೋಗಿದೆ. ಹಾಗಾಗಿ ಆ ಜೀರೋ ಬೈ ಜೀರೋ ಅನ್ನುವಂಥದ್ದನ್ನು ಮೊಟ್ಟ ಮೊದಲಿಗೆ ಒಂದು ಪ್ರಶ್ನೆ ಕೇಳಿದವನು ಯಾರು ಅಂದರೆ ರಾಮಾನುಜನ್ ದಟ್ಟು, ಅವನು ಫೋರ್ತ್ ಸ್ಟ್ಯಾಂಡರ್ಡ್ ಅನ್ನು ಓದ್ತಾ ಇದ್ದ ನೈನ್ ಇಯರ್ಸ್ ಬಾಯ್ ಅದನ್ನು ಕೇಳಿದ. ಆಮೇಲೆ ಕೊನೆಗೆ ಅದನ್ನು ಕಂಡಿಡಿದ ಅಂತಂದರೆ ಯು ಕ್ಯಾನ್ ಥಿಂಕ್ ಆಫ್. ಅದಕ್ಕೆ ನಾನು ಹೇಳಿದ್ದು ನೀವೆಲ್ಲರೂ ಕೂಡ ಮೇಸ್ಟ್ ಹೇಳಿದ್ದರ ಒಪ್ಕೋಬಾರ್ದು, ಅದರ ಬದಲಿಗೆ ನೀವು ಕೂಡ ಯೋಚನೆ ಮಾಡಿ ವೈ ಆ್ಯಂಡ್ ಹೌ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ನಿಮಗೆ ಈ ಒಂದು ಸಣ್ಣ ನಿದರ್ಶನ ಕೊಟ್ಟೆ. ಮ್ಯಾಥಮೆಟಿಕ್ಸಲ್ಲಿ ಇನ್ನೊಂದು ಮ್ಯಾಥಮೆಟಿಕ್ಸ್ ಒಂದು ಜೋಕ್ ಇತ್ತು, ಜೋಕ್ ನಿಮಗೆಲ್ಲ ಬರುತ್ತೆ, ಪ್ರಮಾಷೆ ಜೋಕ್ಗಳು. ಮ್ಯಾಥಮೆಟಿಕ್ಸ್ ಕೂಡ ಭಾಳ ಜೋಕ್, ಅದು ಕೂಡ ಒಂದು ಭಾಳ ಖುಷಿ ಕೊಡುವಂಥ ಸಬ್ಜೆಕ್ಟ್. ಈಗ ಒಬ್ಬ ಮಂತ್ರಿ ನೋಡೋಕ್ಕೆ ದಿಸ್ಸೆ ಜೋಕ್, ಆದರೆ ಇದು ಮ್ಯಾಥಮೆಟಿಕಲ್ ಅಂತ ನಾನು ನೋಡ್ತಾ ಇದ್ದೆ. ಒಬ್ಬ ಮಂತ್ರಿ ನೋಡೋಕ್ಕೆ ನಮ್ಮೂರವ್ರು ಯಾವ ಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಹಳ್ಳಿಯವರು ತಮ್ಮ ಮಂತ್ರಿ ನೋಡೋಕ್ಕೆ ಅಂತ ಹೇಳಿ ವಿಧಾನಸೌಧಕ್ಕೆ ಹೋದರು. ಅವ್ರು ಒಳಗಡೆ ಹೋಗಿ ಆ ಮಂತ್ರಿನ ಆ ಚೇಂಬರ್ನಲ್ಲಿ ನೋಡಬೇಕು, ವಿಧಾನಸೌಧ ಚೇಂಬರ್ನಲ್ಲಿ ತಮ್ಮ ಊರಿನ ಮಂತ್ರಿ ಆಗಿದ್ದಾನೆ, ಮಂತ್ರಿನ ನೋಡಬೇಕು ಅಂತ ಹೇಳಿ ಹೋದ್ರು. ಆರು ಜನ ಹೋದರು, ಸಿಕ್ಸ್ ಮೆಂಬರ್ಸ್ ಹೋದರು. ಅವ್ರ ಒಳಗಡೆ ವಿಧಾನಸೌಧ ಗೇಟ್ಗೆ ಹೋದರು, ಗೇಟ್ಗೆ ಹೋಗಿ ಮಂತ್ರಿ ನೋಡೋಣ ಅಂತ ಹೋಗಿ ಒಳಗಡೆ ಹೋದರು. ಪೊಲೀಸ್ನವ್ರು ತಡೆದ್ಬಿಟ್ರು ಆರು ಜನ, ಆಗೋದಿಲ್ಲ ಒಳಗಡೆ ಬಿಡೋದಿಲ್ಲ ನಿಮ್ಮನ್ನು ಸರ್, ಹೌ ಡಿಡ್ ಯು ಪೇ, ಹೌ ಮಚ್ ಡಿಡ್ ಯು ಪೇ, ಎಷ್ಟು ಕೊಟ್ಟೆ ದುಡ್ಡು ಲಂಚ ಅಂತ ಕೇಳಿದ ಮಂತ್ರಿ. ನಾವು ಸಿಕ್ಸ್ ಮೆಂಬರ್ಸ್ ಇದ್ವಿ, 36 ರುಪೀಸ್ ಕೊಟ್ವಿ ಲಂಚನ. ಆವಾಗ ಮಂತ್ರಿ ಅವಾಗ ಹೇಳ 36 ರುಪೀಸ್ ಸಿಕ್ಸ್ ಮೆಂಬರ್ಸ್ ಕೊಟ್ಟಿದ್ದೀರಿ, ಅಲ್ಲಿಗೆ ಒಬ್ಬ ಪರ್ಸನ್ಗೆ ಎಷ್ಟು ಬಿತ್ತು ಲಂಚ? 36 ರುಪೀಸ್ ಕೊಟ್ಟಿದ್ದೀರಿ, ಸಿಕ್ಸ್ ಮೆಂಬರ್ಸ್ ಇದ್ದೀರಿ, ಎಷ್ಟು ಬಿತ್ತು ಲಂಚ ಅಂತ ಕೇಳಿದ್ರು. ಈ ಆರು ಜನ ಇದ್ರಲ್ಲ ಅವರು ಹೇಳಿದ್ರು ವೆರಿ ಈಸಿ ಮ್ಯಾಥಮೆಟಿಕ್ಸ್, 36 ÷ 6
ಅಲ್ಲಿಗೆ ಒಬ್ಬರಿಗೆ ಎಷ್ಟು ಬಂತು ದುಡ್ಡು ಅಂತ ಗೊತ್ತಾಗ್ಬಿಡುತ್ತೆ. ಮಾಡು ಹಂಗಾರೆ ಎಷ್ಟು ಬಂತು ಅಂತ. ಆಗ ಅವರು ಬುದ್ಧಿವಂತ ಇದ್ದ, ಅವನು 36 / 6 ಮಾಡಬೇಕಲ್ಲ, ಅವನೇನು ಮಾಡಿದ, ಹೀಗೆ ಮಾಡ 36 / 6 ಡಿವಿಷನ್, ಅವನು ಹೀಗೆ ಮಾಡ ಮ್ಯಾಥಮೆಟಿಕ್ಸ್, 6 × 1 = 6, 6 − 6 = 0, 3 × 0 = 6 × 5 = 30, 0 = 0, 15 rupees ಬಿತ್ತು. ಇದು ತಪ್ಪಿಗೆ ಗೊತ್ತಾಗ್ತಾ ಇದೆ. ನಿಮ್ಗೆ ಡಿವಿಷನ್ ಮಾಡಿದ ಹೇಗೆ ಅಂದರೆ 6 × 6 = 6, 6 − 6 = 0, 3 × 0 = 30, 6 × 5 = 30, ಅಲ್ಲಿಗೆ 15 = 4 ಭಾಗ ಅಂತ 15 ಬಂತು. ಅದಕ್ಕೆ ಅವನಂತ ನಾವು ಒಬ್ಬರು 15 ರೂಪಾಯಿ ಕೊಟ್ವಿ ಸರ್, ಈಚ್ ಮೆಂಬರ್ ವಿ ಹ್ಯಾವ್ ಪೇಡ್ 15 rupees ಅಂತ. ಆಗ ಮಂತ್ರಿ ಒಬ್ಬೊಬ್ಬ 15 rupees ಕೊಟ್ಟ, ನೋಡ್ತೀನಿ ನಾನು ಕರೆಕ್ಟಾ ತಪ್ಪೋ, ಮ್ಯಾಥಮೆಟಿಕ್ಸ್ ತಪ್ಪಾ ಮಾಡಿದ್ರು ಸರಿ ಮಾಡಿದ್ರು, ನಾನು ಇನ್ನೊಂದು ಸಲ ಅದನ್ನು ಚೆಕ್ ಮಾಡ್ತೀನಿ, ಈಗ ಮಿನಿಸ್ಟ್ರು ನಾ ಚೆಕ್ ಮಾಡ್ತೀನಿ, 15 rupees ಈಚ್ ಹ್ಯಾಸ್ ಪೇಡ್, ತಪ್ಪೋ ಸರ್ ನೋಡ್ತೀನಿ. ಅವನೇನು ಮಾಡ, ಅವನು ಅಡಿಷನ್ ಮಾಡ್ದ, ಇವನು ಡಿವಿಷನ್ ಮಾಡಿದ್ದ, ಅವನು ಅಡಿಷನ್ ಮಾಡ್ದ ಮಿನಿಸ್ಟ್ರು. ಅವರು ಫಸ್ಟ್ ಮೆಂಬರ್ 15 rupees, ಸೆಕೆಂಡ್ ಮೆಂಬರ್ 15 rupees, ಥರ್ಡ್ ಮೆಂಬರ್ 15 rupees, ಫೋರ್ತ್ ಮೆಂಬರ್ 15 rupees, ಫಿಫ್ತ್ ಮೆಂಬರ್ 15 rupees, ಸಿಕ್ಸ್ತ್ ಮೆಂಬರ್ 15 rupees. ಅಲ್ಲಿಗೆ ಏನಂತ ಆ್ಯಡ್ ಮಾಡಿದ್ರೆ ಕರೆಕ್ಟ್ ಅಂತ ಕೊಡ್ಬೇಕಲ್ಲ. ಅವನೇನು ಮಾಡ್ದ, 6 rupees = 36 × 6 = 6 6 × 6 = 36 6 rupees ಕೊಡಬೇಕು. ಆದರೆ ಇಲ್ಲಿ ಅವ್ರು ಡಿವಿಷನ್ ಮಾಡಿದ್ದು ನೋಡೋಕ್ಕೆ ಕರೆಕ್ಟ್ ಥರ ಕಾಣುತ್ತೆ, ಇವನು ಆ್ಯಡ್ ಮಾಡಿ ನೋಡಿದ್ರು ಕರೆಕ್ಟಾಗಿ ಕಾಣುತ್ತೆ, ಬಟ್ ತಪ್ಪು ಹೋದವಳು. ಅದರಿಂದ ಮ್ಯಾಥಮೆಟಿಕ್ಸು ಅದರೊಳಗಡೆ ಭಾಳ ಖುಷಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಅದರೊಳಗಡೆ ಮನೋರಂಜನೆ ಇದೆ, ಮಜಾ ತಗೊಳ್ಳುವಂಥದ್ದಿದೆ ಮ್ಯಾಥಮೆಟಿಕ್ಸಲ್ಲಿ. ಹಾಗಾಗಿ ನೀವು ಮ್ಯಾಥಮೆಟಿಕ್ಸನ್ನು ಆ ಥರದಲ್ಲಿ ನೀವು ನೋಡಬೇಕು ಅನ್ನೋದಕ್ಕೆ ನಾನು ಇದನ್ನು ಹೇಳಿದೆ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ರಾಮಾನುಜನ್ ನಾನು ಹೇಳಿದೆ, ರಾಮಾನುಜನ್ ಒಳಗಡೆಯಲ್ಲಿ ನಾನು ಹೇಳಿದೆ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಹ್ಯಾಗಿ ಅಂತ ಹೇಳಿ. ರಾಮಾನುಜನ್ ಅಮೇರಿಕಾ ಕರೆಸ್ಕೊಂಡ ಹ್ಯಾಗಿ ರಾಮಾನುಜನ್, ಅವನು ರಾಮಾನುಜನಿಗೆ ಇಂಗ್ಲೀಷ್ ಬರೋದಿಲ್ಲ, ಆದರೆ ರಾಮಾನುಜನಿಗೊಬ್ಬರು ಮೇಷ್ಟಿದ್ರು, ಆ ಮೇಷ್ಟ್ರು ಈ ಹುಡುಗನ ಟ್ಯಾಲೆಂಟನ್ನು ಅರ್ಥ ಮಾಡಿಕೊಂಡಿದ್ರು. ಈ ಹುಡುಗನಿಗೆ ಒಂದ್ಸಲ ಅವ್ರು ಹೇಳಿದರು, ಏ ರಾಮಾನುಜನ್ ಅಮೇರಿಕಾದೊಬ್ಬ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಇದ್ದಾನೆ ಹ್ಯಾಗಿ ಅಂತೇಳಿ, ಅವನಿಗೂ ಕೂಡ ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ನ ಇವತ್ತಿಗೂ ಅದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ, ಈ ರೋಡು ಮ್ಯಾಗ್ಸೈನಲ್ಲಿ ಅವ್ರು ಹೇಳಿದ್ದಾನೆ ಈ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್, ಈವನ್ ಐ ಕುಡ್ ನಾಟ್ ಫೈಂಡ್ ಎ ಸೊಲ್ಯೂಷನ್, ಯಾರಾದರೂ ಬುದ್ಧಿವಂತ ಇದನ್ನು ಸಾಲ್ವ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ರಾಮಾನುಜನ್ಗೆ ಆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ, ಆದರೆ ಅವನಿಗೊಂದು ಕೊಡಿ ಸರ್ ಅಂತ ಇಸ್ಕೊಂಡು, ಅವ್ರ ಅಡ್ರೆಸ್ ಕೊಡಿ ಸರ್ ಅಂತ, ಹ್ಯಾಗ್ಲಿ ಅಡ್ರೆಸ್ ಕೊಡಿ ಸರ್ ಅಂತ ಹ್ಯಾಗ್ಲಿ ಅಡ್ರೆಸ್ ಕೊಟ್ಟರು, ಅಮೆರಿಕಾದ ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್ ಅಡ್ರೆಸ್ ಕೊಟ್ಟರು. ರಾಮಾನುಜನ್ ಒಂದು ಪೋಸ್ಟ್ ಕಾರ್ಡ್ ತೊಗೊಂಡು, ಆ ಕಾಲದಲ್ಲೆಲ್ಲ ಪೋಸ್ಟ್ ಕಾರ್ಡ್ಗಳು, ಆ ಪೋಸ್ಟ್ ಕಾರ್ಡ್ ತಗೊಂಡ, ಅವ್ನು ಇಂಗ್ಲೀಷ್ ಬರ್ತಿತ್ತಿಲ್ಲ, ತಮಿಳು ಅವ್ನ ಲ್ಯಾಂಗ್ವೇಜ್ ಮದರ್ ಟಂಗ್, ಅವನು ಏನೇನೋ ಅದ್ರ ಮೇಲೆಲ್ಲ ಅಂಕೆ ಪಂಕೆ ಎಲ್ಲ ಬರಲ್ಲ, ಅವ್ನಿಗೆ ಏನೇನು ಅನಿಸ್ತೋ ಎಲ್ಲ ಬರಲ್ಲ, ಅಡ್ರೆಸ್ ಬರಲ್ಲ, ಪೋಸ್ಟ್ ಮಾಡಿದ ಪೋಸ್ಟ್ ಕಾರ್ಡ್, ಆ ಪೋಸ್ಟ್ ಕಾರ್ಡು ಹ್ಯಾಂಡ್ಲಿಗೆ ಹೋಯ್ತು. ಹ್ಯಾಂಡ್ಲಿ ಅವ್ರು ನೋಡ್ತಾರೆ ಬರೀ ಅವ್ರು ತುಂಬ ಏನೋ ನಂಬರ್ಸ್ ಇದೆ ಕಾರ್ಡ್ ಒಳಗಡೆ, ಆಮೇಲೆ ಅದನ್ನು ತೆಗೆದುಕೊಟ್ಟು ತನ್ನ ಅಸಿಸ್ಟೆಂಟಿಗೆ ಕೊಟ್ಟ, ನೋಡಿ ಈ ಕಾರ್ಡಲ್ಲಿ ಯಾರೋ ತಮಿಳ್ನಾಡಿಂದ ಕಳಿಸ್ಯಾರ ನೋಡೋದು. ಅವನು ಅಸಿಸ್ಟೆಂಟ್ ಹೇಳ್ದ, ಸರ್ ಈ ಹುಡುಗ ನೋಡಿದ್ರೆ ಭಾಳ ಟ್ಯಾಲೆಂಟೆಡ್ ಇದ್ದಂಗಿದ್ದಾನೆ, ಇವನ್ನ ನಾವು ಕರ್ಸ್ಕೊಳ್ಳೋಣ ಸರ್ ಅಂತ.
ಟೆಲಿಗ್ರಾಮ್ ಕೊಟ್ಟರು ಭಾರತ ಅಮೇರಿಕಕ್ಕೆ, ರಾಮಾನುಜನ್ನ ಅಮೇರಿಕಕ್ಕೆ ಹೋದ, ಹ್ಯಾಡ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ. ಕೊನೆಗೆ ಹ್ಯಾಡ್ಲಿಗೆ ಆಶ್ಚರ್ಯ ಆಗುವ ರೀತಿ ಒಳಗಡೆ ನಂಬರ್ಸ್ ಒಳಗಡೆ ಅದ್ಭುತವಾದಂಥ ಥೀರಮ್ಸ್ಗಳನ್ನ ಕಂಡುಹಿಡಿದು ವರ್ಲ್ಡ್ ಫೇಮಸ್ ಆಗ್ಬಿಟ್ಟ. ಮತ್ತೆ ಅವನು ನಮ್ಮ ದೇಶಕ್ಕೆ ವಾಪಸ್ ಬಂದ ರಾಮಾನುಜನ್. ನಮ್ಮ ದೇಶದಲ್ಲಿ ಟ್ಯಾಲೆಂಟ್ಸ್ಗೆ ಎನ್ಕರೇಜ್ಮೆಂಟ್ ಇಲ್ಲ. ಆ ವರ್ಲ್ಡ್ ಫೇಮಸ್ ಆದ ಹ್ಯಾಡ್ಲಿ ಜೊತೆ ಶಭಾಸರಿಸ್ಕೊಂಡು ಬಂದಂಥ ರಾಮಾನುಜನ್ಗೆ ಇಲ್ಲಿ ಒಂದು ಸಣ್ಣ ಕೆಲಸ ಸಿಗಲಿಲ್ಲ. ಬರ್ತನ ವೆರಿ ಪೂರ್ ಫ್ಯಾಮಿಲಿ, ಜೊತೆಗೆ ಅವನಿಗೆ ಟ್ಯೂಬರ್ಕ್ಯುಲಿಸಿಸ್ ಆಗ್ಬಿಡ್ತು, ಟಿ ಬಿ ಕ್ಷಯರೋಗ ಆಗ್ಬಿಡ್ತು, ಸಾಯೋ ಹಾಗಾಗ್ಬಿಟ್ಟ. ಡೆಲ್ಲಿ ಹಾಸ್ಪಿಟಲ್ ಅವನು ಅಡ್ಮಿಟ್ ಮಾಡಿದರು ರಾಮಾನುಜನ್. ರಾಮಾನುಜನ್ ವಾಸ್ ಅಟ್ ಹಿಸ್ ಡೆತ್ ಬೆಡ್, ಸಾಯ್ತಾ ಇದ್ದ. ಇವತ್ತೋ ನಾಳೆನೋ ರಾಮಾನುಜನ್ ಸಾಯ್ತಾ ಇದ್ದಾನೆ ಅನ್ನೋ ಸುದ್ದಿ ಹ್ಯಾಡ್ಲಿಗೆ ಹೋಯ್ತು. ಹ್ಯಾಡ್ಲಿ ಅನ್ಕೊಂಡ, ನನ್ನ ಲೈಫ್ ಟೈಮಲ್ಲಿ ಇಂಥ ಟ್ಯಾಲೆಂಟೆಡ್ ಮ್ಯಾಥಮೆಟಿಷಿಯನ್ ನೋಡೋಕ್ಕಾಗೋದಿಲ್ಲ, ಅವನು ಸಾಯ್ತಾ ಇದ್ದಾನಂತೆ ಡೆಲ್ಲಿ ಹಾಸ್ಪಿಟಲಲ್ಲಿ. ನನಗೆ ಹೋಗ್ಬಿಟ್ಟು ಅವನ ಕೊನೆಗೆ ಒಂದು ಸಲ ಅವನ ಮುಖ ನೋಡ್ಕೊಂಬರೋಣ ಅಂತ ಅನ್ನಿಸ್ತು ಹ್ಯಾಡ್ಲಿಗೆ. ಹ್ಯಾಡ್ಲಿ ಅಮೇರಿಕಾದಿಂದ ಸ್ಟ್ರೈಕ್ ಡೆಲ್ಲಿಗೆ ವಿಮಾನದಲ್ಲಿ ಬಂದ, ಡೆಲ್ಲಿ ಏರ್ಪೋರ್ಟಲ್ಲಿ ಇಳಿದ. ಇವೆಲ್ಲ ನಮಗೆ ಬದುಕಿನ ಬಗ್ಗೆ ಕೊಡುವಂಥ ಪಾಠಗಳು. ಡೆಲ್ಲಿ ಏರ್ಪೋರ್ಟಲ್ಲಿ ಇಳಿದ, ಏರ್ಪೋರ್ಟಲ್ಲಿ ಇಳಿದ್ಬಿಟ್ಟು ಒಂದು ಟ್ಯಾಕ್ಸಿ ತಗೊಂಡ. ಟ್ಯಾಕ್ಸಿ ಒಳಗಡೆ ಸೀದಾ ಇವನು ಇದ್ದಂಥ ಹಾಸ್ಪಿಟಲ್ಗೆ ಅಡ್ರೆಸ್ ಕೊಟ್ಟ. ಹಾಸ್ಪಿಟಲ್ಗೆ ಹೋದ, ಆ ವಾರ್ಡ್ಗೆ ಹೋದ. ವಾರ್ಡಲ್ಲಿ ರಾಮಾನುಜನ್ ಸಾಯ್ತಾ ಮಲಗಿದ್ದಾರೆ. ಡಾಕ್ಟರ್ ಹೇಳಿದರು ಮ್ಯಾಟ್ರ್ ಆಫ್ ಅವರ್ಸ್ ಹಿ ಮೇ ಡೈ ಅಂತ ಹೇಳಿದರು. ಸ್ವಲ್ಪ ಕಣ್ಬಿಟ್ಟಿನೋ ಒಂಚೂರು ಮಾತಾಡ್ತಾ ಇದ್ದ ರಾಮಾನುಜನ್. ಆಗ ಹ್ಯಾಡ್ಲಿಗೆ ಬಂದು ಕೂತ್ಕೊಂಡ ಅವನ ಪಕ್ಕ ಹಾಸಿಗೆ ಹತ್ರ. ರಾಮಾನುಜನ್ ಯು ಆರ್ ಡೈಯಿಂಗ್, ಮ್ಯಾಟ್ರ್ ಆಫ್ ಅವರ್ಸ್ ಡಾಕ್ಟರ್ ಈಸ್ ಸೇಯಿಂಗ್, ಬಟ್ ನಾನು ಅಮೇರಿಕಾದಿಂದ ಐ ಕೇಮ್ ಫಾರ್ ದಿಸ್ ಪರ್ಪಸ್ ಓನ್ಲಿ, ಯಾಕೆಂದರೆ ಟು ಹ್ಯಾವ್ ಎ ಲಾಸ್ಟ್ ಲುಕ್ ಅಟ್ ಯು. ನೀನು ಸಾಯ್ತಾ ಇದೀಯ, ನಿನ್ನಂಥ ಟ್ಯಾಲೆಂಟೆಡ್ ಫೇಮಸ್ ಮ್ಯಾಥಮೆಟಿಷಿಯನು ಈ ಜಗತ್ತಲ್ಲಿ ಮತ್ತು ಹುಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ದರಿಂದ ಕೊನೆಯ ಸಲ ನಿನ್ನ ಹತ್ರ ಮಾತಾಡೋಣ ಅಂಥೇಳಿ ನಾನು ಸ್ಟ್ರೈಟವೇ ಬಂದೆ. ಏರ್ಪೋರ್ಟಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದೆ ಅಂತ ಹೇಳ. ಇವನು ಡೆತ್ ಬೆಡ್ಡಲ್ಲಿದ್ದ ರಾಮಾನುಜನ್. ಹ್ಯಾಡ್ಲಿ ನಾನು ಟ್ಯಾಕ್ಸಿ ಮಾಡ್ಕೊಂಡು ಬಂದೆ ಆ ಏರ್ಪೋರ್ಟಿಂದ ಅಂದ ತಕ್ಷಣವೇ ಅವನು ಕೇಳಿದ ರಾಮಾನುಜನ್, ಟ್ಯಾಕ್ಸಿ ನಂಬರ್ ಏನು ಅಂತ ಕೇಳಿದ. ಟ್ಯಾಕ್ಸಿ ನಂಬರ್ಲಿ ಬಂದಿರೋ ಟ್ಯಾಕ್ಸಿ, ಆ ಟ್ಯಾಕ್ಸಿ ನಂಬರ್ ಏನು ಅಂತ ಕೇಳಿದ. ಆಗ ಹ್ಯಾಡ್ಲಿ ಹೇಳ್ದ, ನಾವು ಬಂದ ಟ್ಯಾಕ್ಸಿ ನಂಬರ್ 1729 ಅಂತ. ಮ್ಯಾಥಮೆಟಿಕ್ಸ್ ಹೇಗಿರುತ್ತೆ ಹೇಳಿ, ನಾವು ಬಂದ ಟ್ಯಾಕ್ಸಿ ನಂಬರ್ 1729. ತಕ್ಷಣವೇ ರಾಮಾನುಜನ್ ಸಾಯ್ತಾ ಇದ್ದಾನೆ, ಫ್ಯೂ ಅವರ್ಸ್ಗೆ ಜೀವ ಹೋಗ್ತಾ ಇದೆ. 1729 ಬಂದ ಟ್ಯಾಕ್ಸಿ ನಂಬರ್ ಅಂತ ಅವ್ರು ಹೇಳಿದ ತಕ್ಷಣವೇ ಅವ್ರು ಹೇಳ್ದ, ವಾಟ್ ಎ ಬ್ಯೂಟಿಫುಲ್ ನಂಬರ್ ಅಂತ ರಾಮಾನುಜನ್. ಏ 1729 ಮಾರ್ವಲಸ್, ವೆರಿ ಎಕ್ಸ್ಟ್ರಾಡಿನರಿ ನಂಬರ್. ಅದೇ ಅದು ವಾಟ್ ಎಕ್ಸ್ಟ್ರಾಡಿನರಿ 1729 ಅಂತ ನೋಡು. 1729 ಇಸ್ ದಿ ಓನ್ಲಿ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ದಿ ಸಮ್ ಆಫ್ ಕ್ಯೂಬ್ಸ್ ಆಫ್ ಟೂ ನಂಬರ್ಸ್ ಇನ್ ಟೂ ವೇಸ್ ಅಂತ. ಇದು ಒಂದು ನಂಬರ್ನ ಟೂ ಟೈಪ್ಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು, ಟೂ ಟೈಪ್ಸಲ್ಲಿ ಇದನ್ನು ನಾವು ಕಂಡುಹಿಡಿಬೋದು 1729. ಅದೇ 1729 ಟೂ ಟೈಪ್ಸಲ್ಲಿ ಇದಕ್ಕೆ ಸಾಯ್ತಾರು ರಾಮಾನುಜನ್ ಹೇಳ್ದ, ನೋಡು 12 + 1 = 2. ನಿಮಗೆ ಗೊತ್ತಿರುತ್ತೆ ಹೈಸ್ಕೂಲ್ ಹುಡುಗರಿಗೆ 12 + 2 ಬಂದರೆ ಏನು, 12 × 12 = 12 + 1 = 1 × 1 = 1. ಕರೆಕ್ಟ? ಅದಕ್ಕೆ 12 × 12 = 1 = 1 7 2 8 so 1729 can be written as 12 + 1 = 2. Same number can also be written as 10 + 9 = 10
ಟೆನ್ ಟು ಪ್ಲಸ್ ನೈನ್ ಟು ನೋಡಿ, ಟೆನ್ ಟು ಬಂದರೆ ಟೆನ್ ಇಂಟು ಟೆನ್ ಇಂಟು ಟೆನ್ ಪ್ಲಸ್ ನೈನ್ ಟು ಬಂದರೆ ನೈನ್ ಇಂಟು ನೈನ್ ಇಂಟು ನೈನ್ ಕರೆಕ್ಟ್ ಟೆನ್ ಇಂಟು ಟೆನ್ ಹಂಡ್ರೆಡ್ ಹಂಡ್ರೆಡ್ ಇಂಟು ಟೆನ್ ಒನ್ ತೌಸಂಡ್ ಪ್ಲಸ್ ನೈನ್ ಇಂಟು ನೈನ್ ಏಯ್ಟಿ ಒನ್ ಏಯ್ಟಿ ಒನ್ ಇಂಟು ನೈನ್ ಸೆವೆನ್ ಟು ನೈನ್ ಒನ್ ತೌಸಂಡ್ ಪ್ಲಸ್ ಸೆವೆನ್ ಟು ನೈನ್ ಒನ್ ಸೆವೆನ್ ಟು ನೈನ್ ಸೊ ಒನ್ ಸೆವೆನ್ ಟು ನೈನ್ ಇರೋದನ್ನ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಇನ್ ಟೂ ವೇಸ್ ಐದರ್ ಟ್ವೆಲ್ ಟು ಪ್ಲಸ್ ಒನ್ ಟು ಆರ್ ಟೆನ್ ಟು ಪ್ಲಸ್ ನೈನ್ ಟು ಇದನ್ನ ಹೇಳೋದು ಯಾರು ಅಂದ್ರೆ ರಾಮಾನುಜನ್ ಆನ್ ಇಸ್ ಡೆತ್ ಬೆಡ್ ಸಾಯ್ತಾ ಇರಬೇಕಾದ್ರೆ ಇದನ್ನ ಹೇಳ ರಾಮಾನುಜನ್ ಅದಕ್ಕೇನೆ ಹ್ಯಾಡ್ಲಿ ಹೇಳ್ದ ಅಷ್ಟೊತ್ತಿಗೆ ಅವ್ನು ಜೀವ ಹೋಗ್ಬಿಡ್ತು ರಾಮಾನುಜನ್ ತೀರ್ಕೊಂಡ್ಬಿಟ್ಟ ಇವತ್ತಿಗೂ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಒನ್ ಸೆವೆನ್ ಟು ನೈನ್ ದಿ ನಂಬರ್ ವಿಚ್ ವಾಸ್ ಅಟರ್ಡ್ ಬೈ ರಾಮಾನುಜನ್ ಆನ್ ಇಸ್ ಡೆತ್ ಬೆಡ್ ಸಾಯುತ್ತಿರುವಾಗ ರಾಮಾನುಜನ್ ತನ್ನ ಕೊನೆಯ ಘಳಿಗೆಯಲ್ಲಿ ತನ್ನ ಬಾಯಿಂದ ಹೇಳಿದ ಸಂಖ್ಯೆ ಈ ಒನ್ ಸೆವೆನ್ ಟು ನೈನ್ ಇದೆಯಲ್ಲ ಇದನ್ನ ರಾಮಾನುಜನ್ ನಂಬರ್ ಅಂತ ಕರೀತಾರೆ ಈವನ್ ಟುಡೇ ಇನ್ ದಿ ಮೆಮೊರಿ ಆಫ್ ದ ಗ್ರೇಟ್ ಮ್ಯಾಥಮೆಟಿಷಿಯನ್ ದಿಸ್ ನಂಬರ್ ಈಸ್ ರಿಗಾರ್ಡೆಡ್ ಆಸ್ ರಾಮಾನುಜನ್ಸ್ ನಂಬರ್ ಅಂತ ಕರೀತಾರೆ ನಾನು ಯಾಕೆ ಹೇಳಿದೆ ಅಂದರೆ ನೀವೆಲ್ಲರೂ ಕೂಡ ರಾಮಾನುಜನ್ ಅಂದರೆ ನಮ್ಮ ಭಾರತದ ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ ಅಂತ ನೆನಪಿಟ್ಕೋಬೇಕು ಒನ್ ಸೆವೆನ್ ಟು ನೈನ ನೀವೆಲ್ಲರೂ ಕೂಡ ರಾಮಾನುಜನ್ ನಂಬರ್ ಅನ್ಕೋಬೇಕು ನಾಳೆ ನೀವು ಐ ಎ ಎಸ್ಗೆ ಹೋಗ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಾ ಇಂಟರ್ವ್ಯೂಗಳಿಗೆ ಹೋಗ್ತೀರಾ ಅಲ್ಲಿ ರಾಮಾನುಜನ್ ನಂಬರ್ ಯಾವುದು ಅಂತ ಕೇಳಿದರೆ ಯು ಶುಡ್ ಹ್ಯಾವ್ ಬಿ ಏಬಲ್ ಟು ಆನ್ಸರ್ ರಾಮಾನುಜನ್ ನಂಬರ್ ಯಾವುದು ಒನ್ ಸೆವೆನ್ ಟು ನೈನ್ ನಾನು ಯಾಕೆ ಹೇಳಿದೆ ಅಂದರೆ ಇದು ಈ ರೀತಿ ಮ್ಯಾಥಮೆಟಿಕ್ಸು ಕೂಡ ಒಂದು ಭಾಳ ಖುಷಿ ಕೊಡುವಂಥದ್ದು ಯು ಕ್ಯಾನ್ ಪ್ಲೇ ವಿತ್ ನಂಬರ್ಸ್ ಒಂಥರ ಮ್ಯಾಜಿಕ್ ಥರ ನಂಬರ್ಸ್ಗಳಲ್ಲಿ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಈಗ ಲಾಸ್ಟ್ಗೆ ಫ್ಯಾಕ್ಟರೈಸೇಷನ್ ನನ್ನ ಅಡ್ವೈಸ್ ಟು ಹೈಸ್ಕೂಲ್ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ ರಿಗಾರ್ಡಿಂಗ್ ಮ್ಯಾಥಮೆಟಿಕ್ಸ್ ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಓದ್ತಾ ಇರುವಂಥ ಹೆಣ್ಮಕ್ಳು ನೀವು ಯಾರಿದ್ದೀರಿ ನಿಮಗೆ ನಾನು ಹೇಳ್ತೀನಿ ಫ್ಯಾಕ್ಟರೈಸೇಷನ್ನ ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ಫ್ಯಾಕ್ಟರೈಸೇಷನ್ ಗೊತ್ತಲ್ಲ ನಿಮಗೆ ಮಾಡಿದಾರ ಮೇಡಮ್ಮು ಹಾಂ ಮಾಡಿಲ್ವಾ ಮಾಡಿದಾರಲ್ಲ ಫ್ಯಾಕ್ಟರೈಸೇಷನ್ ಭಾಳ ಇಂಪಾರ್ಟೆಂಟ್ ಅದರೊಳಗಡೆಯಲ್ಲಿ ನೀವು ಎಷ್ಟು ಫ್ಯಾಕ್ಟರೈಸೇಷನ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಸೊ ಇದು ಫ್ಯಾಕ್ಟರೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಮಾಡ್ತಿರೋ ಇಲ್ಲ ಅದನ್ನ ಫ್ಯಾಕ್ಟರೈಸ್ ಮಾಡಕ್ಕೆ ಬರುತ್ತಲ್ಲ ಹೇಳಿದಾರ ಹೇಳಿದ್ರೆ ಇದ್ರೆ ಹೇಳ್ಕೊಡ್ತಾರೆ ಆದರೆ ಹೇಳ್ತೀನಿ ಈ ಫ್ಯಾಕ್ಟರೈಸೇಷನ್ ಮಾಡೋದಿದೆಯಲ್ಲ ವೆರಿ ಇಂಪಾರ್ಟೆಂಟ್ ನಿಮಗೆ ಟ್ವೆಂಟಿ ಫೋರ್ ಅಂದರೆ ಟ್ವೆಲ್ ಟು ಸಾ ಟ್ವೆಂಟಿ ಫೋರ್ ಟ್ವೆಲ್ ಮೈನಸ್ ಟು ಟೆನ್ ಕರೆಕ್ಟಾ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಟ್ವೆಲ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಕಾಮನ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಟೇಕನ್ ಕಾಮನ್ ಟ್ವೆಲ್ ಪ್ಲಸ್ ಟು ಟ್ವೆಂಟಿ ಫೋರ್ ಟು ಇಸ್ ಇ ಕಾಮನ್ ಫ್ಯಾಕ್ಟರ್ ಟು ಎಕ್ಸ್ ಮೈನಸ್ ಟು ಟ್ವೆಲ್ ಸಾ ಟ್ವೆಂಟಿ ಫೋರ್ ಸೊ ಎಕ್ಸ್ ಮೈನಸ್ ಟ್ವೆಲ್ ಇಂಟು ಎಕ್ಸ್ ಪ್ಲಸ್ ಟು ಈಸ್ ಆರ್ ಫ್ಯಾಕ್ಟರ್ಸ್ ಕರೆಕ್ಟ್ ಅಲ್ಲ ಇದು ಫ್ಯಾಕ್ಟರ್ ಸಿಗ್ತವೆ ಸೊ ಇದು ಈ ಫ್ಯಾಕ್ಟರೈಸೇಷನ್ ಇದೆಯಲ್ಲ ದಿಸ್ ಈಸ್ ಬೇಸಿಕ್ ಫೌಂಡೇಶನ್ ಆಫ್ ಮ್ಯಾಥಮೆಟಿಕ್ಸ್ ನಿಮಗೆಲ್ಲ ಮುಂದೆ ನೀವು ಪಿ ಯು ಸಿಗೆ ಹೋಗಿ ಡಿಗ್ರಿಗೆ ಹೋಗಿ ಮ್ಯಾಥಮೆಟಿಕ್ಸಲ್ಲಿ ಈ ಫ್ಯಾಕ್ಟರೈಸೇಷನ್ ನೀವು ಕಲ್ತ್ಕೊಂಬಿಟ್ರೆ ಬುದ್ಧಿವಂತರಾದರೆ ಅರ್ಧ ಮ್ಯಾಥಮೆಟಿಕ್ಸಲ್ಲಿ ನೀವು ಪಾಸಾದಂಗೆ ಹಾಗಾಗಿ ಮೈ ಸಿನ್ಸಿಯರ್ ಅಡ್ವೈಸ್ ಟು ಯು ಪೀಪಲ್ ಫ್ಯಾಕ್ಟರೈಸೇಷನ್ನ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಮ್ಯಾಥಮೆಟಿಕ್ಸ್ ಕಲ್ತ್ಕೊಳ್ಳಿ ನನಗೆ ಸಮಯ ಇಲ್ಲ ನಾನು ಇಷ್ಟು ವಿಷಯ ಹೇಳ್ತಾ ಇದ್ದೀನಿ ಹಾಗೇ ಸೈನ್ಸ್ ಕೂಡ ಸೈನ್ಸ್ ಫಿಸಿಕ್ಸ್ ಕೂಡ ಅದೇ ಥರನೇ ನಾನು ಹೇಳಿದೆ ಯಾವಾಗಲೂ ಕೂಡ ನೀವು ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ ಕ್ವಶ್ಚನಿಂಗ್ ಬೆಳೆಸ್ಕೊಳ್ಳಿ ವೈ ಆ್ಯಂಡ್ ಹೌ ಅಂತ ಯೋಚನೆ ಮಾಡೋಕತ್ತಿ ಮೇಷ್ಟ್ರುಗಳಿಗೆ ಪ್ರಶ್ನೆ ಕೇಳೋಕ್ಕೆ ಪ್ರಾರಂಭ ಮಾಡಿ ಆಗ ಮೇಷ್ಟ್ರುಗಳು ಬುದ್ಧಿವಂತರಾಗ್ತಾರೆ ನೀವು ಬುದ್ಧಿವಂತರಾಗ್ತೀರಾ ಇದು ನನ್ನ ಅಡ್ವೈಸ್ ಅಂತ ಹೇಳ್ತಾ ಒಂದು ಮ್ಯಾಥಮೆಟಿಕ್ಸಲ್ಲಿ ಲಾಸ್ಟ್ ಒಂದು ಜೋಕ್ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೋಕ್ ಅಲ್ಲ ಒಂದು ಫೈನಲ್
ಇದು. ಈಗ ಯಾರು ಒಬ್ಬರು ಎನಿ ಸ್ಟೂಡೆಂಟ್ ಮನಸ್ಸಿನಲ್ಲಿ ಯಾರು ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಸಂಖ್ಯೆ ಇಟ್ಕೊಳ್ಳಿ ನೀವು, ಹಾಂ ಯಾವ್ದಾದ್ರು ಒಂದು ಸಂಖ್ಯೆ 5, 6, 10 ಯಾವ್ದಾದ್ರು ಒಂದು ಸಂಖ್ಯೆ ಇಟ್ಕೊಳ್ಳಿ, ಎನಿ ನಂಬರ್, ಒಂದು ನಂಬರ್ ಇಟ್ಕೊಂಡ್ರ ಆ ನಂಬರ್ನ 2 ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಇಟ್ ಬೈ 2, ಬೇಕಾದ್ರೆ ಪೆನ್ ತಗೊಂಡು ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಇಟ್ ಬೈ 2, 2 ಮಲ್ಟಿಪ್ಲೈ ಮಾಡಿದ್ರ ಅದಕ್ಕೆ 2 ಆ್ಯಡ್ ಮಾಡಿ, ಬಂದ ಪ್ರಾಡಕ್ಟ್ಗೆ 2 ಆ್ಯಡ್ ಮಾಡಿ, ಆ್ಯಡ್ ಮಾಡಿದ್ರ ಆ್ಯಡ್ ಮಾಡಿದ ಮೇಲೆ ಏನು ಬಂತು ಅದನ್ನು ತಿರ್ಗಾ ಎಗೈನ್ ಮಲ್ಟಿಪ್ಲೈ ಇಟ್ ಬೈ 5 ಮಾಡಿದ್ರ, 5 ಮಲ್ಟಿಪ್ಲೈ ಮಾಡಿದ್ರ ಬಂದಿದ್ದಕ್ಕೆ ಯು ಆ್ಯಡ್ 5, ಮತ್ತು 5 ಆ್ಯಡ್ ಮಾಡಿ, ಎಷ್ಟು ಬಂತು? ಥರ್ಟಿ ಬಂತ. ಹಾಗಾದರೆ ನೀವು ಇಟ್ಕೊಂಡ ನಂಬರ್ 2 ಮನಸ್ಸಲ್ಲಿ ಇಟ್ಕೊಂಡಿದ್ದ ನಂಬರ್ 2 ಆಗಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಈಗ ಯಾವುದಾದ್ರು ಒಂದು ನಂಬರ್ ಇಟ್ಕೊಳ್ಳಿ, ಯಾವ ಇಟ್ಕೊಂಡಿದ್ದ ನಂಬರು? ಎಷ್ಟು? 6 ಇಟ್ಕೊಂಡು 30 ಬರೋದಿಲ್ಲ, 6 × 2 = 12, 12 + 2 = 14, 14 × 5 = 70, 70 + 5 = 75 ಆಗುತ್ತೆ. ಬೇರೆ ಯಾರೋ ನಂಬರ್ ಇಟ್ಕೊಳ್ಳಿ ಹೇಳ್ತೀನಿ ನಾನು, ಯಾರೋ ಒಬ್ರು ಕೈ ಎತ್ತಿ. ಆನ್ಸರ್ 65. ಸೊ ದೆನ್ ಯುವರ್ ನಂಬರ್ ಇಸ್ 5, ಕರೆಕ್ಟಾ? ಹಾಗೆ ಯಾರು ಬೇಕಾದ್ರೂ ಹೇಳಿ ಚೆಕ್ ಅಂತ ನಾನು ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಯಾವ ನಂಬರ್ ಇಟ್ಕೊಳ್ಳಿ. ಇದು ಹೇಗೆ ಇದೆ, ಇದು ಭಾಳ ಸುಲಭ. ಇದು ತಮಾಷೆ, ನೀವು ಯಾರಿಗಾರ ಒಬ್ಬರಿಗೆ ಏಯ್ ನೋಡು ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ಯ ನಾನು ಹೇಳ್ತೀನಿ ಅಂತ ಬೇಕಾದ್ರೆ ನೀವು ಹೇಳ್ಬೋದು ಅವನಿಗೆ, ಇಲ್ಲೋ ಇವನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದು ಅವನು ಹಿಂಗೆ ಹೇಳ್ತಾನೆ ಅಂಥೇಳಿ. ನೀವು ಈ ಥರ ಮಾಡಿದರೆ ಭಾಳ ಸಿಂಪಲ್. ಏನು ಗೊತ್ತಾ, ನೀವು ಇಟ್ಕೊಂಡಿದ್ದು 5 ಅಂತ ನಾನು ಹೇಗೆ ಹೇಳಿದೆ ಗೊತ್ತಾ? ನನಗೆ ತಕ್ಷಣ ಹೇಳ್ಬಿಟ್ಟೆ 5 ಅಂದ್ಬಿಟ್ಟು. ಬೇಕಾದ್ರೆ ಇನ್ನು ಯಾವ ನಂಬರ್ ಇಟ್ಕೊಂಡು ಮಾಡಿ, ನೀವು ಹೇಳಿದ ತಕ್ಷಣ ನೀವು ಈ ನಂಬರ್ ಇಟ್ಕೊಂಡಿದ್ದೀರಿ ಅಂತ ಹೇಳ್ಬಿಡ್ತೀನಿ ನಾನು. ಹೇಗೆ ಹೇಳ್ಬೋದು ಅಂದರೆ, ಇದೇನು ಅವರು ಹೇಳ್ತೀನಿ, ಇದರಲ್ಲಿ ಫಸ್ಟ್ ಡಿಜಿಟ್ ಬಿಟ್ಕೊಡ್ಬೇಕು, ಇದೇನು ಉಳಿಯುತ್ತದೆ ಮೈನಸ್ 1 ಮಾಡಿಬಿಡಿ, ತಟ್ಟಿದ್ದೀನಿ ನಂಬರ್. ಇದೇ ಮ್ಯಾಜಿಕ್ಕು. ಈಗ ನೀವು ಯಾರು ಬೇಕಾದ್ರೂ ನೋಡ್ಕೊಳ್ಳಿ, ಅದು ಬರುತ್ತೆ ಮ್ಯಾಜಿಕ್ಕು. ಅರ್ಥ ಆಯ್ತಲ್ಲ? ಹಾಗಾಗಿ ಮ್ಯಾಥ್ಮೆಟಿಕ್ಸು ಭಾಳ ಖುಷಿ ಕೊಡೋ ಸಬ್ಜೆಕ್ಟು, ಎಂಟರ್ಟೈನಿಂಗ್ ಸಬ್ಜೆಕ್ಟು. ಅದನ್ನು ಪ್ಲ್ಯಾನ್ ಮಾಡಿ ಕಲ್ತ್ಕೊಂಡ್ರೆ ಭಾಳ ಖುಷಿ ಇರುತ್ತೆ. 1000 ಥರ ಹೇಳ್ಬೋದು. ನನಗೆ ಈ ಸಂದರ್ಭದಲ್ಲಿ ನನಗೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ನಿಮ್ಮ ಮಂಗಳೂರಿನವರೇ ಹಸನಬ್ಬ ಅಂಥೇಳಿ ಅವರು MLC ಆಗಿದ್ದರು, ಹಸನಬ್ಬ ನಮ್ಮ ಫೇಮಸ್. ನನಗೂ ಅವ್ರಿಗೂ ಭಾಳ ಖುಷಿ. ಮಡಿಕೇರಿಯವರು, ಆ ಕರೆಕ್ಟ್, ಮಡಿಕೇರಿ ಹಸನಬ್ಬ ಅಂಥೇಳಿ ಮುಸ್ಲಿಮ್, ಹಿ ವಾಸ್ MLC ವಿತ್ ಮೀ. ಅವರು ಮ್ಯಾಥ್ಮೆಟಿಕ್ಸಲ್ಲಿ ಭಾಳ ಬುದ್ಧಿವಂತರು. ನಾನು ಅವರು ಕೂತ್ಕೊಂಬಿಟ್ರೆ ಅಸೆಂಬ್ಲಿ ಒಳಗಡೆ ಇಬ್ಬರು ಬರೀ ಮ್ಯಾಥ್ಮೆಟಿಕ್ಸ್ ಮಾಡ್ತಾ ಕೂತ್ಕೊತಿದ್ವಿ, ಅಷ್ಟು ಖುಷಿ ಇರುತ್ತೆ. ಹಾಗಾಗಿ ಐ ಪ್ರೇ ಗಾಡ್ ನಿಮಗೆಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿ ಓದಿ, ಮುಂದಿನ ವರ್ಷದೊತ್ತಿಗೆ ಈ ಸ್ಕೂಲು ಇನ್ನೂ ಡೆವಲಪ್ ಆಗಿರಲಿ. ಮೈ ಬೆಸ್ಟ್ ವಿಶಸ್ ವಿತ್ ಆಲ್ ಆಫ್ ಯು. ಥ್ಯಾಂಕ್ ಯು. ದತ್ತಣ್ಣನವರು ಇಲ್ಲಿ ಹೆಚ್ಚು ಕಮ್ಮಿ 1 ಗಂಟೆಗಳ ಕಾಲ ನಮ್ಮೊಂದಿಗೆ ಮಾಸ್ಟರ್ ಆಗಿದ್ದರು. ನನ್ನ ಸಣ್ಣ ದಿನದ ಶಾಲಾ ಜೀವನ ಸ್ವಲ್ಪ ನೆನಪಾಯಿತು. ಇದೇ ರೀತಿ ಹಾಸ್ಯಮಯವಾಗಿ ಕ್ಲಾಸ್ ಮಾಡ್ತಿದ್ದರು. ಈಗ ಸ್ವಲ್ಪ ಟೀಚರವರು ಹಾಸ್ಯ ಕಮ್ಮಿ ಆಗಿದೆ ಅಂದರೆ ಅವರು ಮಾರ್ಕ್ನಿಂದ ಹೋಗ್ತಾ ಇದ್ದಾರೆ, 100% ಮಾರ್ಕ್ ಬೇಕಂತೇಳಿ. ನನಗೊಂದು ನಮ್ಮ ಖಾದರ್ ಮಾಸ್ಟರ್ ಅಂತೇಳಿ ಎಕಾನಮಿಕ್ಸ್ ಈಸ್ ಎಕಾನಮಿಕ್ಸ್ ಲೆಕ್ಚರ್, ಅವರು ವೆರಿ ಬ್ರಿಲಿಯಂಟ್ ಲೆಕ್ಚರ್, ಅವರು ಬರ್ತಾಯಿದ್ರು. 1-6 ತನಕ ಇಡೀ ದಿವಸ ನಮ್ಮಲ್ಲಿ ತಮಾಷೆ ಮಾಡ್ತಾ ಹೀಗೆ ಹಾಸ್ಯ ಮಾಡ್ತಾ ಇರ್ತಿದ್ರು. 6 ಕಳೆದ ನಂತರ ಒಮ್ಮೆಲೆ ಯಾರಲ್ಲೇ ಆದರೂ ಒಮ್ಮೆಲೆ ಒಬ್ಬ ಹುಡುಗನಲ್ಲಿ ಸುಮ್ಮನೆ ಕೋಪ ಮಾಡೋದು, ಆ ಬಳಿಕ ಎಲ್ಲ ಮಕ್ಕಳಲ್ಲಿ ಅವರಿಗೆ ಕೋಪ.
ಒಂದು ಎರಡು ತಿಂಗಳು ಯಾರಲ್ಲಿಯೂ ಮಾತುಕತೆ ಇಲ್ಲ, ಬರುವುದು ಏಕ್ದಮ್ ಸೀರಿಯಸ್ ಸ್ಟಾರ್ಟ್ ಮಾಡೋದು. ಎರಡು ತಿಂಗಳ ಬಳಿಕ ನಾನು ಕೇಳಿದೆ, ನೀವು ಇಷ್ಟು ಸೀರಿಯಸ್ ಆಗೋದು ಯಾಕೆ ಸರ್? ನನ್ನ ಪೋರ್ಷನ್ ಬಾಕಿ ಇತ್ತು, ನಿಮ್ಮಲ್ಲಿ ಹಾಸ್ಯ ಮಾಡಿ ಕೂತ್ಕೊಂಡ್ರೆ ನನ್ನ ಪೋರ್ಷನ್ ಮುಗಿದಿಲ್ಲ, ಅದಕ್ಕೆ ಎರಡು ತಿಂಗಳು ಕೋಪ ಮಾಡಿದ್ದೇನೆ, ಸ್ವಲ್ಪ ಏನೋ ಫ್ರೀ ಆಗಿರ್ತೇನೆ ಅಂತ ಹೇಳಿದರು. ಆದರೆ ಇದು ನನ್ನ ಲೈಫಲ್ಲಿ ಆದದ್ದು. ನನಗೆ ಇವರು ಮ್ಯಾಥ್ಸ್ ಹೇಳುವಾಗ ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತೆ ಅಂತೇಳಿ ನೆನಪಾಯಿತು. ಮ್ಯಾಥ್ಸ್ ನನಗಂತೂ ಸಾಧ್ಯವೇ ಇಲ್ಲ, ಇವರು ಹೇಳಿದಷ್ಟು ಸುಲಭವೂ ಅಲ್ಲ, ಆದರೂ ಅವರು ಹೇಳಿದ ರೀತಿ ಖಂಡಿತವಾಗಿ. ಆದರೆ ಮ್ಯಾಥ್ಸ್ ಎಂಬುದು ಒಂದು ಮ್ಯಾಜಿಕ್, ಅಂದರೆ ಒಂದು ಆ ನಂಬರ್ನ ಹಿಂದೆ ಪ್ಲೇ ಮಾಡುವಂಥದ್ದು ಭಾಳ ಚೆನ್ನಾಗಿರ್ತದೆ. ಒಬ್ಬ ಹುಡುಗನಿಗೆ, ನನಗೊಂದು ಸಣ್ಣ ಜೋಕ್ ನೆನಪಾಯಿತು ದತ್ತಣ್ಣ, ಒಬ್ಬ ಹುಡುಗನಿಗೆ ಏಳನೇ ಕ್ಲಾಸ್ನಲ್ಲಿ ಇದು ಪ್ರಾಬ್ಲಮ್ ಕೊಡ್ತಾ ಕೊಡ್ತಾ ಅವನಿಗೆ ಹೇಗೆ ಮಾಡಿದರೂ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಲಾಸ್ಟಿಗೆ ಅವನು ಪುಸ್ತಕ ನೋಡುತ್ತಾ ಹೇಳಿದಂತೆ, ಗಣಿತ ನಿನ್ನ ಪ್ರಾಬ್ಲಮನ್ನು ನಿನಗೆ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ವಾ, ಎಷ್ಟು ದೊಡ್ಡದು, ಎಷ್ಟು ವರ್ಷದಿಂದ ಇದ್ದಿ, ನನ್ನನ್ನು ಯಾಕೆ ತಲೆ ತಿಂತಿ ಅಂತೇಳಿ. ಅದು ನನಗೆ ನೆನಪಾಯ್ತು, ನಿನ್ನ ಪ್ರಾಬ್ಲಮ್ ನಿನಗೆ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೂ ನನಗೆ ಇದೆಲ್ಲ ಪಾಠಕ್ಕಿಂತಲೂ ನನಗೆ ಅತಿ ಹೆಚ್ಚು ಇಷ್ಟವಾದದ್ದು ದತ್ತಣ್ಣಂದು ನಾವು ಮರುಭೂಮಿಯಲ್ಲಿ ಬಾಯಾರಿದ್ದೇವೆ, ಸರಿಯಾದ ಹಣದಲ್ಲಿ. ನಾನು ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೇನೆ, ನಮ್ಮ ದತ್ತಣ್ಣರಲ್ಲಿ ಹಣದ ಮಟ್ಟಿಗೆ ಬಹಳ ಹಿಂದುಳಿದಿದ್ದೇವೆ, ನಮಗೆ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ, ಸಂಬಳವನ್ನು ಅವರಿವರಿಂದ ಸಾಲ ತೆಗೆದು ಕೊಡ್ತಾ ಇದ್ದೇವೆ. ಆದರೂ ದೇವರದಿಂದ, ದೇವರು ನಮ್ಮನ್ನು ಇಷ್ಟರೂ ಕೈ ಬಿಡಲಿಲ್ಲ, ಅವರು ನನ್ನಿಂದ ಆದ ಸಹಾಯ ಮಾಡುತ್ತೇನೆ ಅಂತ ಹೇಳಿದಾಗ ಬಾಯಾರಿದ ಮರುಭೂಮಿಯಲ್ಲಿ ನನಗೆ ಒಂದು ಓಯಸಸ್ ಸಿಕ್ಕಿದಾಗಿದೆ. ದತ್ತಣ್ಣವರಲ್ಲಿ ಮತ್ತೊಮ್ಮೆ ನಾನು ವಿನಿಸ್ತಾ ಇದ್ದೇನೆ, ನಿಮ್ಮಿಂದ ಈ ಶಾಲೆಯನ್ನು ನಿಮ್ಮ ಶಾಲೆ ಎಂದೇ ತಿಳ್ಕೊಳ್ಳಿ. ನಮಗೆ ಯಾವಾಗಲೂ ಸಹಾಯ ಬೇಕು, ಆರ್ಥಿಕವಾಗಿ ಮಾತ್ರವಲ್ಲ, ಯಾವುದಾಗಲ್ಲ ಸಲಹೆ ಬೇಕು ನಮಗೆ ಕೊಡಿ ಎಂಬ ಒಂದು ವಿನಮ್ರವಾದ ವಿನಂತಿಯೊಂದಿಗೆ ನಾನು ದತ್ತಣ್ಣ ಅವರಿಗೆ ನಮ್ಮೊಂದಿಗೆ ಈ ಸುಂದರ ಸಮಯವನ್ನು ಕಳೆದದಕ್ಕಾಗಿ ನಾನು ಆಯಿಷಾ ಎಜುಕೇಷನ್ ಟ್ರಸ್ಟ್ ವಿದ್ಯಾರ್ಥಿನಿಯರು ಸ್ವಲ್ಪ ಹೆಚ್ಚು ಸಮಯ ಕುಳಿತುಕೊಂಡಿದ್ದೀರಿ, ನಿಮಗೂ ಅದೇ ರೀತಿ ಬೋಧಕ ಬೋಧಕೇತರ ವಿಭಾಗಕ್ಕೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದತ್ತಣ್ಣನೊಂದಿಗೆ ಬಂದಂತಹ ಅವರ ಡ್ರೈವರ್ ಗಿರೀಶಣ್ಣ, ಭಾಳ ಒಂದು ದತ್ತಣ್ಣಗಿಂತಲೂ ಸಾಫ್ಟ್ ಆಗಿದ್ದಾರೆ ನಮ್ಮ ಅವರ ಚಾಲಕರು, ಅವರಿಗೂ ಕೂಡ ಅದೇ ರೀತಿ ಮತ್ತೊಬ್ಬರು ಇದ್ದಾರೆ, ಅವ್ರದ್ದು ಪರಿಚಯ ಇಲ್ಲ, ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಸುರೇಂದ್ರ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಅರ್ಜೆಂಟಾಗಿ ಗಡಿಬಿಡಿಯಾಗಿಯೂ ತೊಂದರೆ ಇಲ್ಲ, ನಮ್ಮ ಇವರು ಮೈಕ್ನವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ನಮ್ಮಿಂದ ಏನಾದರೂ ತಪ್ಪುಗಳು ಸಂಭವಿಸಿದ್ದಲ್ಲಿ ನಮ್ಮನ್ನು ಕ್ಷಮಿಸಿ ದತ್ತಣ್ಣ, ನಮ್ಮೊಂದಿಗೆ ನೀವಿರಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.